ಈ ಬೈಬಲ್ ಸ್ಟಡಿ ಹೆಚ್ಚು ಕಡಿಮೆ ನಾವು ಕಳೆದ ತಿಂಗಳಲ್ಲಿ ಕಳೆದ ತಿಂಗಳಲ್ಲ ಅದರಿಂದ ಹಿಂದಿನ ತಿಂಗಳಲ್ಲಿ ನಾವು ಪ್ರಾರಂಭ ಮಾಡಿದ್ದೆವು ನಿಜವೇ. ಬಟ್ ಅಲ್ಲಿಂದ ಇಲ್ಲಿವರೆಗೂ ನಾವು ಈ ಬೈಬಲ್ ಸ್ಟಡಿಯನ್ನು ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದಾಗ್ಯೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಡ್ಡಿಗಳು, ಅಡಚಣೆಗಳು, ಶೋಧನೆಗಳು ಇದು ಒಂದರಿಂದ ಒಂದು ಬರ್ತಲೇ ಇದೆ. ಇದಕ್ಕೆ ನಾನು ಯೋಚನೆ ಮಾಡ್ತಾ ಬಂದೆ, ಯಾಕೆ ಈ ಥರ ಆಗ್ತಾ ಇದೆ ಅಂತ. ಕಳೆದ ವಾರವೂ ಕೂಡ ನಾವು ಸಮಾಧಾನಕರವಾಗಿ ಬೈಬಲ್ ಸ್ಟಡಿ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಕರೆಂಟ್ ಎಲ್ಲ ಹೊರಟೋಯ್ತು, ಏನೆಲ್ಲ ಅಡ್ಡಿ ಅಡಚಣೆಗಳಾಯಿತು. ಆಮೇಲೆ ಎಲ್ಲ ಮುಗಿದ ಮೇಲೆ ಕರೆಂಟ್ ತಿರುಗಿ ಬಂತು. ಇದೆಲ್ಲ ನೋಡುವಾಗ ಬಹಳ ನನಗೆ ಆಶ್ಚರ್ಯವಾಗ್ತದೆ, ಯಾಕೆ ಈ ಥರ ಎಲ್ಲ ಆಗ್ತಾ ಇದೆ ಅಂತ ನೋಡುವಾಗ ನಾವು ಸ್ಟಡಿ ಮಾಡ್ತಾ ಇರ್ತಕ್ಕಂಥ ವಿಷಯ ಯಾವುದಂದ್ರೆ ಸೈತಾನ್ ವಿಷಯ. ಸೊ ಅದರಿಂದ ಇದು ಸೈತಾನ್ಗೆ ಆಗ್ತಾ ಇಲ್ಲ, ಅವನು ಬಹಳ ಕಡು ವಿರೋಧಿಯಾಗಿ ಒಂದು ರೀತಿಯಲ್ಲಿ ಅವನು ಕೋಪಭರಿತನಾಗಿ ಅವನು ಈ ಬೈಬಲ್ ಸ್ಟಡಿಗೆ ವಿರೋಧವಾಗಿ ಅವನು ಎದ್ದಿದ್ದಾನೆ ಅಂತ ನಮಗೆ ಚೆನ್ನಾಗಿ ಅನಿಸ್ತದೆ. ಅವನ ಹೆಸರೇ ವಿರೋಧಿಯಾದಂಥ ಸೈತಾನನು ಎಂಬುದಾಗಿ ನಾವು ನೋಡ್ತೇವೆ. ಅವನ ಕೆಲಸವೇ ಅದಾಗಿದೆ. ಏನಪ್ಪ ಅಂದರೆ ದೇವರ ಕಾರ್ಯಗಳನ್ನೆಲ್ಲ ವಿರೋಧಿಸುವಂಥದ್ದೇ ಅವನ ಕೆಲಸ. ಸೊ ಇಂದಿಗೂ ಕೂಡ ಅದನ್ನ ರೆಗ್ಯುಲರ್ ಆಗಿ ಅದನ್ನ ಮಾಡ್ಕೊಂಡು ಬರ್ತಾ ಇದ್ದಾನೆ. ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪ್ರಕಟಣೆ ಗ್ರಂಥದಲ್ಲಿ ಅದು ಬರೆಯಲ್ಪಟ್ಟಿದೆ. 12ನೇ ಅಧ್ಯಾಯ ಪ್ರಕಟಣೆ ಗ್ರಂಥದಲ್ಲಿ ನಾವು ಓದುವಾಗ 12ನೇ ಅಧ್ಯಾಯದಲ್ಲಿ ಸೈತಾನ್ ಏನ್ ಮಾಡ್ತಾನೆ ಅಂತ ನಾವು ನೋಡುವಾಗ 12ನೇ ಅಧ್ಯಾಯ 12ನೇ ವಚನದಲ್ಲಿ ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ, ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿ ಏನು ಹೇಳಲಿ? ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ. ನಿಮ್ಮ ಕಡೆಗೆ ಗಮನಿಸ್ಬೇಕು ಇದನ್ನ. ಸಭೆಗೆ ವಿರುದ್ಧವಾಗಿ ಅವನು ಇಳಿದು ಬಂದಿದ್ದಾನೆ. ಯಾಕೆಂದ್ರೆ ಅವನು ರೌದ್ರವುಳ್ಳವನಾಗಿದ್ದಾನೆ. ಯಾಕೆಂತ ಹೇಳುವಾಗ ಅವನ ತನಗಿರುವಂತ ಕಾಲ ಸ್ವಲ್ಪವೇ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿದೆ. ಅದರಲ್ಲಿಯೂ ಕೂಡ ನಾವು ಹೆಚ್ಚು ಕಡಿಮೆ ಸುಮಾರು 1.5 ತಿಂಗಳಿಂದ ನಾವು ಈ ಸೈತಾನ ಕುರಿತಾಗಿ ನಾವು ಸ್ಟಡಿ ಮಾಡಿಕೊಂಡೇ ಬರ್ತಾ ಇದ್ದೇವೆ. ಆದರೂ ಕೂಡ ಅನೇಕ ಅಡ್ಡಿ ಅಡಚಣೆಗಳು ಮಧ್ಯದಲ್ಲಿ ಬರ್ತಲೇ ಇದೆ. ಇದಕ್ಕೆ ಕಾರಣವೇನಂತಂದ್ರೆ ನಾವು ತಕ್ಕೊಂಡಿರುವಂತ ಈ ಒಂದು ವಿಷಯ ಅದು ಸೈತಾನಿಗೆ ವಿರುದ್ಧವಾಗಿದೆ. ಆದ್ರಿಂದ ಅವನು ಅಡ್ಡಿ ಅಡಚಣೆ ಮಾಡ್ತಲೇ ಇದ್ದಾನೆ, ಮಾಡಿಕೊಂಡೇ ಬರ್ತಾ ಇದ್ದಾನೆ. ಆದರೆ ಅದರ ಬಗ್ಗೆ ನಾವು ಚಿಂತೆ ಮಾಡುವುದು ಬೇಡ, ಯೋಚನೆ ಮಾಡುವುದು ಬೇಡ. ಯಾಕೆಂದ್ರೆ ಈಗ ತಾನೇ ನಾವು ಓದಿದೆವು, ಅವನ ಸಮಯ ಸ್ವಲ್ಪ ಕಾಲ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಅದರಿಂದ ಅನೇಕ ವಿಧವಾದ ಅಡ್ಡಿ ಅಡಚಣೆಗಳನ್ನ ಅವನು ಮಾಡ್ತಲೇ ಇದ್ದಾನೆ, ಮಾಡ್ಲಿಕ್ಕೆ ಚಿಂತೆ ಇಲ್ಲ. ಆದ್ರೆ ಒಂದು ವಿಷಯ ಏನಂತ ಹೇಳುವಾಗ ಇದಕ್ಕೆ ನಾವು ಯಾವುದೇ ವಿಧವಾದಂತ ಬೇಸರ ಪಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಅಥವಾ ಹೆದರಿಕೊಳ್ಳುವಂತ ಅವಶ್ಯಕತೆ ಕೂಡ ನಮಗಿಲ್ಲ. ಸೊ ಇವಾಗ ಇವತ್ತು ಅವನ ವಿಷಯವಾಗಿ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಕೆಲವಾರು ವಚನಗಳನ್ನು ನಾನು ತಿರುಗೊಮ್ಮೆ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ ಅಲ್ಲಿ ಓದಿದಂಥ ಭಾಗ 5ನೇ ಅಧ್ಯಾಯದಲ್ಲಿ ನಾವು ಕೂಡ ಕಳೆದ ದಿವಸಗಳಲ್ಲಿ ರೆಗ್ಯುಲರ್ ಆಗಿ ನಾವು ಓದ್ತಾ ಇದ್ದೇವೆ. ಕಳೆದ ದಿವಸಗಳಲ್ಲಿ ಅದನ್ನ ಸತತವಾಗಿ ನಾವು ಓದ್ತಾ ಇದ್ದೇವೆ. ಏನಂತ ಹೇಳುವಾಗ
ಅವನು ರೌದ್ರವುಳ್ಳವನಾಗಿ ಅವನು ನಮ್ಮ ಕಡೆಗೆ ಬರ್ತಾ ಇದ್ದಾನೆ ಎಂಬುದಾಗಿ ನಾವು ಓದ್ತಾ ಬಂದಿದ್ದೇವೆ. ಇವತ್ತು ಆ ವಿಷಯವನ್ನು ತಿರುಗೊಮ್ಮೆ ನಾನು ಓದಿ ನಂತರ ನನ್ನ ವಿಷಯಕ್ಕೆ ನಾನು ಬರ್ತೇನೆ. ಎಫೆಸದ ಅವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಮತ್ತು 10ನೇ ವಚನದಿಂದ 13ನೇ ವಚನದವರೆಗೆ ಇರುವಂತಹ ಭಾಗ ಓದಿ ಅನಂತರ ಅದನ್ನು ಮುಂದುವರಿಸ್ತೀನಿ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾಲದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ. ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಸಾಕು, ಅಲ್ಲಿಗೆ ನಿಲ್ಸೋಣ. ಸಾಕು, ಅದಕ್ಕೆ ನಿಲ್ಸೋಣ. ಈಗ ಆಮೇಲೆ ನಾನು ಅದನ್ನ ಮುಂದುವರಿಸ್ತೇನೆ. ಈಗ ಇದು ಒಂದು ಇಂಟ್ರೊಡಕ್ಷನ್ ಆಗಿ ನಾವು ಓದಿದ್ದೆವು. ಏನಂತ ಹೇಳುವಾಗ ಕಡೇ ಮಾತೇನೆಂದರೆ ಎಂಬುದಾಗಿ ಇಲ್ಲಿ ಪ್ರಾರಂಭ ಮಾಡಿದಂತಹ ವಿಷಯವನ್ನು ನಾವು ಓದ್ತೇವೆ. ಕಡೇ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ನಾವು ಇಂಗ್ಲಿಷ್ ನಲ್ಲಿ ಹೀಗೆ ಓದ್ತೇವೆ, ಫೈನಲಿ ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್ ಅಂಡ್ ದಿ ಸ್ಟ್ರೆಂಗ್ತ್ ಆಫ್ ಹಿಸ್ ಮೈಂಡ್. ಆಮೇಲೆ 11ನೇ ವಚನ, ಪುಟ್ ಆನ್ ದಿ ಹೋಲ್ ಆರ್ಮರ್ ಆಫ್ ಗಾಡ್ ದಟ್ ಯು ಮೇ ಬಿ ಏಬಲ್ ಟು ಸ್ಟ್ಯಾಂಡ್ ಅಗೇನ್ಸ್ಟ್ ದಿ ಸ್ಕೀಮ್ ಆಫ್ ದಿ ಡೆವಿಲ್. ಇಂಗ್ಲಿಷ್ ನಲ್ಲಿ ಬಹಳ ಚಂದವಾದ ರೀತಿಯಲ್ಲಿ ಇದನ್ನ ಕೊಟ್ಟಿದ್ದಾನೆ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸಿರುವಂತಹ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಹಾಗಾದ್ರೆ ಇವತ್ತು ವಿಶ್ವಾಸಿಯ ಜೀವಮಾನ, ಜೀವಿತ ಅದು ಎಂಥದ್ದಾಗಿದೆ ಅಂತ ನಾವು ನೋಡುವಾಗ ಒಂದು ಹೋರಾಟದ ಒಂದು ಜೀವಿತವಾಗಿದೆ. ಒಂದು ಹೋರಾಟ, ಯಾವುದ್ರ ಮೇಲೆ ಹೋರಾಟ? ಸೈತಾನನ ತಂತ್ರೋಪಾಯಗಳ ವಿರುದ್ಧವಾಗಿ ಹೋರಾಡುವಂತ ಹೋರಾಟದ ಒಂದು ಒಂದು ಹೋರಾಟ ಇದು ಆಗಿರ್ತದೆ. ಸೊ ಆದ್ರಿಂದ ಇಲ್ಲಿ ನಮಗೆ ದೇವರ ವಾಕ್ಯ ಎಚ್ಚರಿಕೆ ಕೊಡುವುದೇನೆಂದ್ರೆ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ. ಅದಕ್ಕೆ ಅದನ್ನ ಎದುರಿಸಿ ನಿಲ್ಲಲಿಕ್ಕೆ ಅಷ್ಟು ಸುಲಭವಾದಂತ ಕಾರ್ಯವಲ್ಲ ಅದು. ಅದಕ್ಕೆ ಅಷ್ಟು ಸುಲಭವಾಗಿ ನಾವು ಸೈತಾನನ ಎದುರಿಸ್ಲಿಕ್ಕೆ ಆಗುವುದಿಲ್ಲ. ಬಹಳ ಬಹಳ ಕಷ್ಟಕರವಾದದ್ದು, ಎಲ್ಲದಕ್ಕಿಂತಲೂ ಕಷ್ಟಕರವಾದದ್ದು. ಯಾಕೆ ಅಂತ ಹೇಳುವಾಗ, ಸೈತಾನನು ಅವನು ಹಿಂದಿನ ಮನುಷ್ಯ ಅಲ್ಲ. ಇವತ್ತು ನಾವು ಹುಟ್ಟಿ 60, 70, 80 ವರ್ಷಗಳು ಆಗಿರ್ಬೋದು ನಿಜವೇ, ಆದರೆ ಸೈತಾನನು ಸೃಷ್ಟಿಸಲ್ಪಟ್ಟು ಎಷ್ಟೋ 1000 ವರ್ಷಗಳು ಅದು ಆಗಿದೆ. ಅವನು ಪ್ರಾರಂಭದಲ್ಲಿಯೇ, ಅವನು ಸೃಷ್ಟಿ ಕಾರ್ಯದ ಪ್ರಾರಂಭದಲ್ಲಿಯೇ ಸೃಷ್ಟಿಸಲ್ಪಟ್ಟಂಥವನು. ಅವನು ಅವನು ಎಷ್ಟು ವಯಸ್ಸಾಗಿದೆಯೋ ನಮಗೆ ಇಮ್ಯಾಜ್ ಮಾಡಲಿಕ್ಕೆ ಕೂಡ ಆಗ್ತಾ ಇಲ್ಲ, ಅಷ್ಟು ವಯಸ್ಸು ಅವನಿಗಾಗಿದೆ. ಇನ್ನೊಂದು ಮಾತು ಹೇಳಿದ್ರೆ, ಅಷ್ಟು ಅವನು ಶತ್ರುನಾಗಿದ್ದಾನೆ, ಅಷ್ಟು ಕುಯುಕ್ತಿಗಳನ್ನು ರೂಪಿಸುವಂಥವನಾಗಿದ್ದಾನೆ, ಅಷ್ಟು ಎದುರಿಸುವಂಥವನು, ನಮ್ಮನ್ನು ಎದುರಿಸುವಂಥವನು ಕೂಡ ಆಗಿದ್ದಾನೆ. ಮತ್ತೆ ಅವನ ಹೆಸರು ನಾವು ಈಗ ತಾನೇ ಓದ್ತಾ ಬರ್ತೇವೆ, ವಿರೋಧಿಯಾದ ಸೈತಾನ. ಅವನು ಯಾವಾಗ್ಲೂ ವಿರೋಧಿ, ಅವನು ನಮ್ಮ ಸ್ನೇಹಿತನ ಅಲ್ಲವೇ ಇಲ್ಲ. ನಾನು ಎಷ್ಟೋ ಸಾರಿ ಹೇಳಿದಂತ ಮಾತು, ನಾವು ಇವತ್ತು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಾವು ನಮಗೆ ಸ್ನೇಹಿತರು ಇದ್ದಾರೆ ಈ ಲೋಕದಲ್ಲಿ, ಆದ್ರೆ ಎಲ್ಲದಕ್ಕಿಂತ ಅಚ್ಚುಮೆಚ್ಚಿನ ಸ್ನೇಹಿತ ಯಾರಂದ್ರೆ ಸೈತಾನ. ನಮಗ್ ಗೊತ್ತೇ ಇಲ್ಲ, ಯಾಕೆಂದ್ರೆ ಸೈತಾನನು ಅಷ್ಟು ಕುತಂತ್ರದಲ್ಲಿ ಅವನು ನಮ್ಮೊಟ್ಟಿಗೆ ಇದ್ದು ನಮ್ಮನ್ನ ನಮ್ಮ ಬ್ರೈನ್ ವಾಶ್ ಮಾಡಿ ಅವನು
ನಮ್ಮ ಜೊತೆಯಲ್ಲಿಯೇ ಇರುವಂಥವನು ಆಗಿರ್ತಾನೆ. ನಮ್ಮ ಯೋಚನೆಗಳನ್ನು ಹಾಳು ಮಾಡ್ತಾನೆ, ನಮ್ಮ ಕೆಲಸಗಳನ್ನು ಹಾಳು ಮಾಡ್ತಾನೆ, ನಮ್ಮ ಮಾರ್ಗಗಳನ್ನು ಹಾಳು ಮಾಡ್ತಾನೆ. ಹೀಗೆ ಅವನು ಅಂಥ ವಿರೋಧಿಯಾದಂಥ ವ್ಯಕ್ತಿಯಾಗಿರುವುದರಿಂದ ದೇವರ ವಾಕ್ಯ ಹೇಳ್ತದೆ ಏನಂತ ಹೇಳುವಾಗ, ಕಡೆಯ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಇವತ್ತು ನಮಗಿರುವಂತಹ ಶಕ್ತಿ ಬಹಳ ಬಹಳ ಬಲಹೀನವಾದಂಥ ಶಕ್ತಿ, ಬಹಳ ಬಹಳ ಕಡಿಮೆ ಶಕ್ತಿ. ನಾನು ಆಗ್ಲೇ ಹೇಳಿದೆ, ನಮ್ಗೆ ಎಷ್ಟು ಶಕ್ತಿ ಇರಬಹುದು, ನಮ್ಗೆ ಎಷ್ಟು ವಯಸ್ಸಾಗಿದೋ ಅಷ್ಟೇ ಶಕ್ತಿ ಇರ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ನಮಗೆ ಶಕ್ತಿ ಇಲ್ಲ. ಆದ್ರೆ ಸೈತಾನನಾದರೂ ಅವನಿಗೆ ಬಹಳಷ್ಟು ಶಕ್ತಿ ಇದೆ. ಅವನು ಬಹಳ ಪುರಾತನ ಘಟಸರ್ಪ ಅಂತ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪುರಾತನ ಘಟಸರ್ಪ ಅವನು ಬಹಳ ಹಳೇ ಹಳೇ ವ್ಯಕ್ತಿ ಅವನು. ಬಹಳ ಎಕ್ಸ್ಪೀರಿಯನ್ಸ್ ಹ್ಯಾಂಡ್, ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಅಂತ ಯಾರಪ್ಪ ಅಂದ್ರೆ ಸೈತಾನನೇ. ಆದ್ರಿಂದ ಈ ದೇವ್ರ ವಾಕ್ಯ ಹೇಳ್ತದೆ, ಕಡೆಯ ಮಾತೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಇವತ್ತು ನಾವು ಎಷ್ಟು ಬಲಗೊಳ್ಳಬೇಕಾಗಾದ್ರೆ. ಸೈತಾನನು ನಮಗೆ ಒಂದು, ನಾನು ಆಗ್ಲೇ ಹೇಳಿದೆ, ಒಂದು 60-70 ವರ್ಷ ವಯಸ್ಸಾಗಿರ್ಬೋದು. ಸೈತಾನಿಗೆ 1000 ವರ್ಷಗಳಾಗ್ಬಿಟ್ಟಿದೆ. ಅವನೆಷ್ಟು ಹಳಬ, ಅವನಿಗೆಷ್ಟು ಶಕ್ತಿ ಇರಬಹುದು, ಅವನೆಷ್ಟು ಚತುರನಾಗಿರ್ಬೋದು. ಇಂಥ ವ್ಯಕ್ತಿನ ದೇವ್ರ ವಾಕ್ಯ ಹೇಳ್ತದೆ ಅವನನ್ನು ಎದುರಿಸಿ ನಿಲ್ಲಿಸ್ಬೇಕಂತೆ ನಾವು. ಇವತ್ತು ದೇವ್ರ ವಾಕ್ಯ ಹೇಳುವುದು ಅದು ಸತ್ಯವಾದದ್ದೇ. ಆದರೆ ನಮಗೆ ಅದ್ರ ಮೇಲೆ ನಂಬಿಕೆ ಇದೆಯಾ, ಅದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ನಮಗೆ ನಂಬಿಕೆ ಇದೆಯಾ, ಅವನನ್ನು ಎದುರಿಸಿ ನಿಲ್ಲುವುದಕ್ಕೆ ನಮಗೆ ನಂಬಿಕೆ ಇದೆಯಾ, ಶಕ್ತಿ ಇದೆಯಾ? ನೋಡಿ ಇಲ್ಲಿ ವಾಕ್ಯ ಹೇಳ್ತದೆ, ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ. ಅವನನ್ನು ಎದುರಿಸ್ಬೇಕಾದ್ರೆ ನಮ್ಮ ಸ್ವಂತ ಜ್ಞಾನ ಸಾಲದು, ಬುದ್ಧಿ ಸಾಲದು, ಶಕ್ತಿ ಸಾಲದು. ನಮಗೆ ಅವನನ್ನು ಎದುರಿಸಲಿಕ್ಕೆ ಏನು ನಮ್ಮ ಹತ್ರ ಇಲ್ಲ. ಆದರೆ ವಾಕ್ಯ ಹೇಳ್ತದೆ, ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ನಾವು ಮನುಷ್ಯ ಮಾತ್ರದ ಸಂಗಡ ಹೋರಾಡುವುದಿಲ್ಲ. ಹೌದು, ನಿಜ. ಎಷ್ಟೋ ಸಾರಿ ನಾವು ಹಾಗೆ ಮಾಡ್ತೇವೆ, ನಾವು ಸೈತಾನನ ವಿರುದ್ಧವಾಗಿ ಹೋರಾಡುವ ಬದಲು ನಾವು ಯಾರ ಹತ್ರ ಹೋರಾಡ್ತೇವೆ ಗೊತ್ತರ, ಮನುಷ್ಯರ ಹತ್ರನೇ ಹೋರಾಡ್ತೇವೆ. ಅವ್ರು ಯಾರು? ಅವ್ರು ನಮ್ಮವರೇ. ಒಂದ್ ವೇಳೆ ಅವ್ರು ನಮ್ಮ ಸಭೆಯವರಾಗಿರ್ಬೋದು, ನಮ್ಮ ಸಹೋದರ ಸಹೋದರಿಗಳಾಗಿರ್ಬೋದು, ನಮ್ಮ ಅಣ್ಣತಮ್ಮಂದಿರುಗಳಾಗಿರ್ಬೋದು, ನಮ್ಮ ಬೇರೆ ಬೇರೆ ಅಕ್ಕಪಕ್ಕದ ಸಭಾ ಜನರುಗಳಾಗಿರ್ಬೋದು. ನಾವು ನೋಡ್ತೇವೆ ಅವ್ರ ಹತ್ರನೇ ನಾವು ಹೋರಾಡ್ತೇವೆ, ಸೈತಾನನ ಹತ್ರ ನಾವು ಹೋರಾಡ್ತಾ ಇಲ್ಲ. ಇಲ್ಲಿ ನೋಡ್ರಿ ಎಂತ ಸಂಗತಿ ಅಂತ. ಇದೊಂದು ದುರದೃಷ್ಟಕರವಾದಂತ ಒಂದು ಸಂಗತಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಇಲ್ಲಿ ಹೇಳ್ತಾನೆ ಯಾರ ಮೇಲೆ ಹೋರಾಡ್ಬೇಕಂತೆ, ರಾಜತ್ವಗಳ ಮೇಲೆ ಹೋರಾಡಬೇಕು. ಇಂಗ್ಲಿಷ್ ನಲ್ಲಿ ತುಂಬಾ ಚೆನ್ನಾಗಿದೆ ಇಲ್ಲಿ, ರಾಜತ್ವಗಳ ಮೇಲೆ ಹೋರಾಡಬೇಕು. ಆಮೇಲೆ ರಾಜತ್ವಗಳ ಮೇಲೆ ಅಧಿಕಾರಿಗಳ ಮೇಲೆ ಹೋರಾಡಬೇಕು, ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆ ಹೋರಾಡಬೇಕು, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆ ನಾವು ಹೋರಾಡಬೇಕು. ನೋಡ್ರಿ ನಮಗಿರುವಂತ ಹೋರಾಟ ಎಷ್ಟು ಭಯಂಕರವಾದಂತಹ ಹೋರಾಟ, ಕಠಿಣಕರವಾದಂತಹ ಹೋರಾಟ. ಇನ್ನೊಂದು ಮಾತಲ್ಲಿ ಹೇಳುವುದಾದ್ರೆ ಇದೊಂದು ಫಿಸಿಕಲ್ ಆಗಿ ಹೋರಾಡುವಂತ ಒಂದು ಹೋರಾಟವೂ ಕೂಡ ಅಲ್ಲ, ಅದು ಇದೊಂದು ಸ್ಪಿರಿಚುವಲ್ ಒಂದು ಫೀಲ್ಡ್ ಅಲ್ಲಿ ಹೋರಾಡುವಂತ ಹೋರಾಟ ಇದು. ಇದು ಅಷ್ಟು ಸುಲಭವಾದಂತ ಸಂಗತಿ ಅಲ್ಲ. ಇಲ್ಲಿ ವಾಕ್ಯದಲ್ಲಿ ನಾವು ಓದ್ತೇವೆ, ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ, ಆಮೇಲೆ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಇಲ್ಲಿ ವಾಕ್ಯದಲ್ಲಿ ಇಂಗ್ಲಿಷ್ ವಾಕ್ಯದಲ್ಲಿ ತುಂಬಾ ಚೆನ್ನಾಗಿದೆ, ಫೈನಲಿ ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್ ಅಂಡ್ ಇನ್ ದ ಸ್ಟ್ರೆಂಗ್ತ್ ಆಫ್ ಹಿಸ್ ಮೈಟ್, ಪುಟ್ ಆನ್ ದಿ ಹೋಲ್ ಆರ್ಮರ್ ಆಫ್ ಗಾಡ್ ದಟ್ ಯು ಮೇ ಬಿ ಏಬಲ್ ಟು ಸ್ಟ್ಯಾಂಡ್ ಅಗೇನ್ಸ್ಟ್ ದಿ ಸ್ಕೀಮ್ ಆಫ್ ದಿ ಡೆವಿಲ್. 12ನೇ ವಚನ, ಫಾರ್ ವಿ ಡೂ ನಾಟ್ ರೆಸಲ್ ಅಗೇನ್ಸ್ಟ್ ಫ್ಲೆಶ್
and blood. But against rulers, against the authorities, against the cosmic powers over this present darkness, against the spiritual forces of evil in the heavenly places. ಆಕಾಶ ಮಂಡಲದಲ್ಲಿರುವಂತಹ ದುರಾತ್ಮಗಳ ಸೇನೆ ಮೇಲೆ ನಾವು ಹೋರಾಡುವಂತವರು ನಾವಾಗಿದ್ದೆ. Therefore, take up the whole armor of God, that you may be able to withstand in the evil day, and having done all, to stand firm. ಬಹಳ ಗಂಭೀರವಾದಂತಹ ಒಂದು ಹೋರಾಟ. ಬಹಳ ಕರ್ತನು ನಮ್ಮನ್ನು ಬಹಳವಾಗಿ ಎಚ್ಚರಿಸುವಂತಹ ಒಂದು ಹೋರಾಟ. ಈ ಹೋರಾಟಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಯಾಕೆ ಅಂತ ಕರೆದಿದ್ದಾನೆ ಅಂತ ಹೇಳುವಾಗ, ದೇವರು ಈಗಾಗಲೇ ಆತನು ಹೋರಾಡ್ತಾ ಇದ್ದಾನೆ. ದೇವರು ಸುಮ್ಮನೆ ಕುಳಿತುಕೊಂಡಿಲ್ಲ, ಆತನು ಕೆಲಸ ಮಾಡ್ತಾ ಇದ್ದಾನೆ, ಆತನು ಹೋರಾಡ್ತಾ ಇದ್ದಾನೆ. ಇವತ್ತು ಒಂದು ವೇಳೆ ಆತನು ನಮ್ಮ ಪರವಾಗಿ ಹೋರಾಡ್ತಾನೆ. ನಾವು ಸೈತಾನನ ಕೈಗಳಿಗೆ ಸುಲಭವಾಗಿ ಸಿಕ್ಕಿ ನಾವು ಹಿಂಜಾರಿ ಹೋಗದಂತೆ ಕರ್ತನು ನಮ್ಮ ಪರವಾಗಿ ಆತನು ಹೋರಾಡುವಂಥವನು ಆಗಿರ್ತಾನೆ. ಆದ್ರಿಂದ ಈ ಎಲ್ಲ ಸಂಗತಿಗಳು ಇರುವುದರಿಂದ ದೇವರ ವಾಕ್ಯ ನಮಗೆ ಒಂದು ದೊಡ್ಡ ಕರೆ ಕೊಡ್ತದೆ. ಆ ಕರೆ ಏನಂತ ಹೇಳುವಾಗ ನೋಡ್ರಿ, 14ನೇ ವಚನದಲ್ಲಿ ನಾವು ಅದನ್ನು ಓದ್ತೇವೆ. 13ನೇ ವಚನದಿಂದ, ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ, ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ, ಈ ಕಠಿಣ ಯುದ್ಧ ನಡೆಯುವ ದಿವಸ ಅಂತ ಇದೆ ಇಲ್ಲಿ. ಇದು ಒಂದು ರೀತಿಯಲ್ಲಿ ನೋಡಿದ್ರೆ ಈಗಾಗಲೇ ಒಂದು ಹೋರಾಟ ನಡೀತಾ ಇದೆ. ಬಟ್ ಈ ಕಠಿಣವಾದಂತ ಯುದ್ಧ ನಡೆಯುವ ದಿವಸದಲ್ಲಿ ಅಂತ ಹೇಳುವಾಗ, ಮುಂದೆ ಈ ಕಠಿಣವಾದ ಯುದ್ಧ ನಡೀತದೆ, ಅದು ಯಾವ ದಿವಸವಾಗಿರಬಹುದು? ಅದು ಒಂದು ವೇಳೆ ಅದು 7 ವರ್ಷದ ಸಂಕಟ ಕಾಲದ ದಿವಸಗಳು ಅದಾಗಿರಬಹುದು. ಆ ದಿವಸಗಳಲ್ಲಿ ಕಠಿಣವಾದಂತ ದಿವಸ ಅದು. ಆ ದಿವಸದಲ್ಲಿ ಕಠಿಣವಾದಂತ ಯುದ್ಧವೂ ನಡೆಯುತ್ತದೆ. ಆಮೇಲೆ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. Therefore, take up the whole armor of God, that you may be able to withstand in the evil day, and having done all, to stand firm. ಸದೃಢವಾಗಿ ನಾವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸಿರುವಂತ ಸರ್ವಾಯುಧಗಳನ್ನ ಧರಿಸಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ಕೊಡ್ತದೆ. ಇದು ಈ ಕರೆ ಇದು ಬಹಳ ಗಂಭೀರವಾದಂತ ಒಂದು ಕರೆ. ಇದು ದೇವರ ಕರೆ. ಇದು ಮುಂದೆ ಆಗ್ತಕ್ಕಂತ ಕಠಿಣವಾದಂತ ಯುದ್ಧ. ಆ ಯುದ್ಧಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಅದರಲ್ಲಿ ನಾವು ಹೋರಾಡುವಂಥವರು ನಾವು ಆಗಿರಬೇಕು. ಆದರೆ ಒಂದು ವಿಷಯ, ಇದನ್ನೆಲ್ಲ ನಾವು ನೋಡುವಾಗ ನನಗೆ ಒಂದು ಯೋಚನೆ ಬರ್ತದೆ. ಈ ಸಂದರ್ಭದಲ್ಲಿ ಏನು ಯೋಚನೆ ಅಂತ ನಾವು ನೋಡುವಾಗ, ಒಂದು ಯುದ್ಧ, ಕಠಿಣವಾದ ಯುದ್ಧ, ಈಗ ಮೊದಲೇ ಸಂವೇದನ ಪುಸ್ತಕದಲ್ಲಿ ಅದು ನಡೆಯಿತು. ಯಾರಿಗೆ ಅಂತ ಹೇಳುವಾಗ, ಫಿಲಿಸ್ಟಿಯರಿಗೂ ಮತ್ತು ಇಸ್ರಾಯೇಲ್ ಜನಕ್ಕೂ. ಆಗ ಯಾರು ಇದ್ರು ಆ ಸಂದರ್ಭದಲ್ಲಿ ಯಾರಿದ್ರು ಅಂತ ನಾವು ನೋಡುವಾಗ, ಈ ಫಿಲಿಸ್ಟಿಯರ ಪರವಾಗಿ ಹೋರಾಡಿದವನು ಯಾರು? ಫಿಲಿಸ್ತೀರ ಪರವಾಗಿ ಹೋರಾಡಿದವನು ಅಂದ್ರೆ ಇಸ್ರಾಯೇಲ್ರನ್ನ ಎದುರಿಸಿದಂಥವನು ಯಾರು? ಗೊಲಾತ್ಯ. ಇವನು ಫಿಲಿಸ್ತೀರ ಪರವಾಗಿ ಅವನು ನಿಂತ. ನೋಡಿ, ಇದು ಆಗಿನ ಕಾಲದಲ್ಲಿ ಮೊದಲನೇ ಸಂವೇದನ ಪುಸ್ತಕದಲ್ಲಿ ನಡೆದಂತ ಒಂದು ಘೋರವಾದ ಕಠಿಣವಾದಂತ ಒಂದು ಯುದ್ಧ ಅದು ಆಗಿತ್ತು. ಆಗ ಏನಾಯ್ತು ನೋಡ್ರಿ, ನಮ್ಗೆ ಅದ್ರ ಹಿಂದಿನ ಕತೆ ಗೊತ್ತು. ಏನಂತ ಹೇಳುವಾಗ, ಫಿಲಿಸ್ತೀನರು ಇಸ್ರಾಯೇಲ್ ಮೇಲೆ ಯುದ್ಧಕ್ಕೆ ಬಂದ್ರು.
ಇಸ್ರಾಯೇಲರು ಫಿಲಿಸ್ತೀನ ಮೇಲೆ ಯುದ್ಧಕ್ಕೆ ಬರಲಿಲ್ಲ, ಫಿಲಿಸ್ತೀನರು ಇಸ್ರಾಯೇಲ್ ಮೇಲೆ ಯುದ್ಧಕ್ಕೆ ಬಂದ. ಆ ವ್ಯೂಹ ಆ ಸೈನ್ಯವನ್ನ ಕಟ್ಟಿದ್ದು ಯಾರ ಹತ್ರ ಅಂದ್ರೆ ಫಿಲಿಸ್ತೀನರು. ಆ ಒಂದು ಸ್ಥಳ, ಒಂದು ಭಯಂಕರವಾದಂತ ಒಂದು ಸ್ಥಳ, ಅದು ಯಾವ್ದಂದ್ರೆ ಏಲಾ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಏಲಾ ಎಂಬಂತ ಒಂದು ದೊಡ್ಡ ತಗ್ಗು, ಒಂದು ವ್ಯಾಲಿ. ಆ ವ್ಯಾಲಿಯಲ್ಲಿ ಆ ಕಡೆ ಜಾಗದಲ್ಲಿ ಫಿಲಿಸ್ತೀನರು, ಈ ಕಡೆ ಜಾಗದಲ್ಲಿ ಇಸ್ರಾಯೇಲರು ಬಂದು ವ್ಯೂಹ ಕಟ್ಟಿ ನಿಂತರು, ಯುದ್ಧ ಮಾಡಲಿಕ್ಕೆ ನಿಂತರು. ಆಗ ನಾವು ನೋಡ್ತೇವೆ ಏನಾಯ್ತು ಅಂತ. ಆವಾಗ ಗೊಲ್ಯಾತನು ಅವನು ಬಂದು ಫಿಲಿಸ್ತೀನರ ಕಡೆಯಿಂದ ಇಸ್ರಾಯೇಲರಿಗೆ ಒಂದು 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 ಚಾಲೆಂಜ್ ಹಾಕಿದ. ಅಯ್ಯೋ, ನಾವು ಯುದ್ಧ ಮಾಡಿ ಎಲ್ಲರೂ ಸಾಯುವುದು ಯಾಕೆ? ನಿಮ್ಮ ಕಡೆಯಿಂದ ಒಬ್ಬನನ್ನು ಆರಿಸಿಕೊಳ್ಳ್ರಿ, ಅವನು ಬಂದು ನನಗೆ ವಿರುದ್ಧವಾಗಿ ಯುದ್ಧ ಮಾಡಲಿ. ನಮ್ಮ ಕಡೆಯಿಂದ ಒಬ್ಬನನ್ನು ಆರಿಸಿ ಅವನು ಫಿಲಿಸ್ತೀನರ ವಿರುದ್ಧವಾಗಿ ಹೋರಾಡಲಿ ಎಂಬುದಾಗಿ ಅವನು ಚಾಲೆಂಜ್ ಆಗ್ತಾ. ಯಾರು ಗೆಲ್ತಾರೋ ಅವರು ಸೋತವರಿಗೆ ಅವರು ಸರೆಂಡರ್ ಆಗಬೇಕು. ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ ಅವರು ಏನ ಗುಲಾಮರಾಗಬೇಕು, ಸೋತವರಿಗೆ ಗುಲಾಮರಾಗಬೇಕು ಎಂಬುದಾಗಿ ಒಂದು ಚಾಲೆಂಜನ್ನ ಇವನು ಹಾಕಿದ. ಎಷ್ಟು ದಿವಸ ಚಾಲೆಂಜ್ ಮಾಡ್ದ ಇವನು? 40 ದಿವಸ ಚಾಲೆಂಜ್ ಮಾಡ್ದ. ಬೆಳಿಗ್ಗೆ ಬರ್ತಾ ಇದ್ದ, ಇಸ್ರಾಯೇಲ್ನ ಕರಿತಾ ಇದ್ದ, ಯುದ್ಧಕ್ಕೆ ಕರಿತಾ ಇದ್ದ, ನಿಮ್ಮನ್ನು ಒಬ್ಬನನ್ನು ಕಳಿಸ್ರಿ, ಅವನ್ ನನ್ನ ಜೊತೆಯಲ್ಲಿ ಯುದ್ಧ ಮಾಡಲಿ ಅಂತ ಇದೇ ರೀತಿಯಲ್ಲಿ ಅವನು ಚಾಲೆಂಜ್ ಮಾಡ್ತಾ ಇದ್ದ. 40 ದಿವಸ ಹೀಗೆ ಚಾಲೆಂಜ್ ಮಾಡಿ ಮಾಡಿ ಹೋಗುವಾಗ ಏನಾಯ್ತು ಅಂತ ನಾವು ನೋಡುವಾಗ, ಆ ಇಸ್ರಾಯೇಲ್ರು ಬಹಳವಾಗಿ ಅವರು ಹೆದರಿಬಿಟ್ರು, ಬಹಳವಾಗಿ ಹೆದರಿಬಿಟ್ರು ಎಂಬುದಾಗಿ ನಾವು ಓದ್ತೇವೆ. ಆದರೂ ಕೂಡ ಯುದ್ಧ ನಡೀತು. ಆ ಯುದ್ಧದಲ್ಲಿ ಒಂದು ಜಯ ಸಿಕ್ತು. ಯಾರಿಗೆ ಜಯ ಸಿಕ್ತು? ಇಸ್ರಾಯೇಲ್ಗೆ ಜಯ ಸಿಕ್ತು. ಯುದ್ಧ ಮಾಡಿದವರು ಯಾರು? ಯಾರು ನಮಗೆ ನೋಡ್ಲಿಕ್ಕೆ? ದಾವಿದನು ಮಾತ್ರ ಯುದ್ಧ ಮಾಡ್ದ. ನಿಜ, ದಾವಿದ 5 ಕವಣೆಗಳನ್ನ ಹೋಗಿ ಆರಿಸಿಕೊಂಡು ಆ ಗುರಿ ಇಟ್ಟು ಅವನು ಗೊಲ್ಯಾತನ ಹಣೆಗೆ ಹೊಡೆದ. ಅದು ಹೋಗಿ ಅವನ ಹಣೆಗೆ ಹೊಕ್ಕಿತು, ಅವನು ಅಲ್ಲಿ ಬೋರ್ಲು ಬಿದ್ದು ಬಿಟ್ಟ ಎಂಬುದಾಗಿ ನಾವು ಓದ್ತೇವೆ. ಆಮೇಲೆ ಅವನೇನ್ ಮಾಡ್ದ? ಅವನ ಕತ್ತಿಯನ್ನು ಹಿಡಿದು ಅವನ ತಲೆಯನ್ನು ಕತ್ತರಿಸಿಬಿಟ್ಟು ಅವನು ಅಲ್ಲಿಯ ಒಂದು ಜಯಘೋಷವನ್ನು ಅವನು ಮಾಡಿದಾಗ ಏನಾಯ್ತು? ಆ ಎಲ್ಲಾ ವಿರೋಧಿಗಳು ಫಿಲಿಸ್ತೀನರೆಲ್ಲ ಓಡಿಬಿಟ್ರು, ಕಣ್ಣಿಗೆ ಕಾಣದ ಹಾಗೆ ಓಡಿಬಿಟ್ರು. ಅಂಥ ಯುದ್ಧ ನಡೆದು ಹೋಯಿತು. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇದು ಮುಂದೆ ಆಗ್ತಕ್ಕಂಥ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನಿಗೂ ಮತ್ತು ದೇವ ಜನರಿಗೂ ವಿರೋಧಿಯಾದ ಸೈತಾನನಿಗೂ ಯುದ್ಧವು ಆಗಿಂದಾಗೆ ನಡೀತಲೇ ಇದೆ. ಆದ್ರೆ ಮುಂದೆ ಕಠಿಣ ಯುದ್ಧ ಆಗ್ತದಂತೆ. ಆ ಯುದ್ಧದಲ್ಲಿ ಎಂಥ ಯುದ್ಧ ಅದು ಆಗ್ಬೋದು ಗೊತ್ತಿಲ್ಲ ನಮಗೆ. ನಾನು ಯೋಚನೆ ಮಾಡ್ತಾ ಬಂದೆ, ಅದು ಹೆಚ್ಚು ಕಡಿಮೆ ಅದು ಸಂಕಟ ಕಾಲದ ಆ ಕಡೆಯ ಭಾಗದಲ್ಲಿ ಅದು ಆಗಬಹುದು ಅಂತ ನಾನು ಅದನ್ನ ಯೋಚನೆ ಮಾಡ್ತಾ ಬಂದೆ ಇರ್ಲಿ. ಆದ್ರೆ ಒಂದು ವಿಷಯ ಏನಂತ ಹೇಳುವಾಗ, ಈ ಯುದ್ಧ ಮುಂದೆ ಆಗ್ತಕ್ಕಂಥ ಕಠಿಣವಾದಂಥ ಯುದ್ಧಕ್ಕೆ ಅದು ಗುರುತಾಗಿದೆ. ಇವಾಗ ಇಲ್ಲಿ ನಾವು ನೋಡುವಂತ ಒಂದು ಸಂಗತಿ ಏನಂದ್ರೆ, ದೇವ ಜನರಿಗೂ ಮತ್ತು ಸೈತಾನನ ಏನು ವಿರೋಧಿಗಳಿಗೆ, ವಿರೋಧಿ ಅಂತ ಸೈತಾನಿಗೂ ದೇವ ಜನರಿಗೂ ವಿರುದ್ಧವಾದಂತ ಒಂದು ಯುದ್ಧ, ಒಂದು ಯುದ್ಧ, ಭಯಂಕರವಾದಂತ ಯುದ್ಧ, ಅದು ಘೋರವಾದಂತ ಒಂದು ಯುದ್ಧ ಅದು ಆಗಿತ್ತು. ಈಗ ಆ ಯುದ್ಧ ಒಂದು ಸಾರಿ ನಡೀತು ಸಂವೇದನ ಕಾಲದಲ್ಲಿ, ಆದ್ರೆ ಆ ಯುದ್ಧ ಒಂದು ರೀತಿಯಲ್ಲಿ ಅದು ಕಂಟಿನ್ಯೂ ಆಗ್ತಲೇ ಇದೆ. ಇವತ್ತಿಗೂ ಕೂಡ ಆ ಯುದ್ಧ ನಿಂತಿಲ್ಲ, ಅದು ನಡೀತಲೇ ಇದೆ. ಹೇಗೆ ನಡೀತಾ ಇದೆ ಅಂದ್ರೆ, ಸೈತಾನನ ಶಕ್ತಿಗೂ ಮತ್ತು ವಿಶ್ವಾಸಿಗಳಿಗೂ, ಕ್ರಿಸ್ತನಿಗೂ
ಮತ್ತು ಸೈತಾನನ ವಿರೋಧಿಗಳಿಗೂ ಯುದ್ಧ, ಕಠಿಣವಾದಂಥ ಯುದ್ಧ ನಡೀತಲೇ ಇದೆ. ಪ್ರತಿ ದಿವಸ ಅದು ನಡೀತಾ ಇದೆ. ಒಂದು ರೀತಿಯಲ್ಲಿ ನೋಡಿದ್ರೆ ಅದು ಕ್ರಿಸ್ತನಿಗೂ ಮತ್ತು ಸೈತಾನಿಗೂ ಆ ಹೋರಾಟ ಅದು ಪ್ರಾರಂಭವಾಗಿದ್ದು ಅದು ಇನ್ನೂ ನಿಂತಿಲ್ಲ, ಅದು ಮುಂದುವರಿಯುತ್ತಲೇ ಇದೆ, ಕ್ಯಾರಿಯನ್ ಆಗ್ತಲೇ ಇದೆ. ಈಗ ದೇವರು ನಮ್ಮನ್ನ ಇವತ್ತು ಯಾಕೆ ರಕ್ಷಿಸಿದ್ದಾನೆ ಗೊತ್ತರ? ನಾವು ರಕ್ಷಿಸಿದಂತ ಒಂದು ಕಾರಣವೇನಂತ ಹೇಳುವಾಗ, ನಾವು ಕ್ರಿಸ್ತನ ಜೊತೆಯಲ್ಲಿ ಇದ್ದುಕೊಂಡಂತವರಾಗಿ ಸೈತಾನನ ವಿರುದ್ಧವಾಗಿ ನಾವು ಹೋರಾಡಬೇಕಾಗಿದೆ. ಅದನ್ನೇ ಇವಾಗ ನಾವು ಓದಿದಂತ ಭಾಗ ಎಫ್ಎಸ್ಎಸ್ಅವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದಿದ್ದೆವು. ಕಡೇ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆ, ಈ ರಾಜತ್ವಗಳ ಮೇಲೆ. ಆಮೇಲೆ ನಾವಾಗಿರ್ತೇವೆ. ಸೊ ಅದರಿಂದ ಕಠಿಣ ಯುದ್ಧ ಅದು ನಡೆಯುವಂತ ದಿವಸದಲ್ಲಿ ದೇವರು ದಯಪಾಲಿಸಿರುವಂತ ಸರ್ವಾಯುಧಗಳನ್ನು ಧರಿಸಿಕೊಂಡು ನಿಲ್ಲಿರಿ. ಆಮೇಲೆ ನಾವು ಇಲ್ಲಿ ವಾಕ್ಯ, ಒಂದು ವಾಕ್ಯ ಓದಿದೆ, 12ನೇ ವಾಕ್ಯ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ. ಅಂದ್ರೆ ಮನುಷ್ಯ ಮಾತ್ರದ ಮೇಲೆ ನಾವು ಹೋರಾಡ್ತಾ ಇದ್ದೇವೆ, ಇಲ್ಲ ಅಂತಲ್ಲ, ನಾನು ಆಗ್ಲೇ ಹೇಳ್ತಾ ಬಂದೆ ಎಷ್ಟೋ ಸಾರಿ ನಮ್ಮ ಹೋರಾಟ ಇನ್ನಿತರ ವಿಶ್ವಾಸಿಗಳ ಮೇಲೆ ಇರ್ತದೆ, ಅವರ ಮೇಲೆ ನಮ್ಮ ಕಣ್ಣುಗಳು, ಎಲ್ಲ ನಮ್ಮ ಯೋಚನೆಗಳೆಲ್ಲ ಅವರ ಮೇಲೆ ಹೋಗ್ತದೆ. ಎಷ್ಟೋ ಕಡೆಗಳಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇರ್ತೇನೆ, ನಾನು ಕೂಡ. ಏನಂತ ಹೇಳುವಾಗ, ನಾವು ಸೈತಾನನ ಎದುರಿಸುವ ಬದಲಾಗಿ ನಾವು ಯಾರನ್ನ ಎದುರಿಸ್ತೇವೆ? ನಮ್ಮವ್ರನ್ನೇ ಎದುರಿಸ್ತೇವೆ, ನಮ್ಮ ಸ್ವಂತ ಜನರನ್ನೇ ಎದುರಿಸ್ತೇವೆ, ನಮ್ಮ ವಿಶ್ವಾಸಿಗಳನ್ನೇ ನಾವು ಎದುರಿಸ್ತೇವೆ. ವಿಶ್ವಾಸಿಗಳ ಎದುರು ಅವರ ವಿರುದ್ಧವಾಗಿಯೇ ಮಾತಾಡ್ತೇವೆ, ವಿಶ್ವಾಸಿಗಳ ವಿರುದ್ಧವಾಗಿಯೇ ನಾವು ಕಥೆಗಳನ್ನು ಕಟ್ತೇವೆ, ಇದೆಲ್ಲ ನಾವು ಮಾಡ್ತೇವೆ. ಇಲ್ಲಿ ಅದನ್ನೇ ಹೇಳ್ತಾ ಬರ್ತಾನೆ, ಇಲ್ಲಿ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆ, ರಾಜತ್ವಗಳ ಮೇಲೆ, ಅಧಿಕಾರಿಗಳ ಮೇಲೆ, ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆ. ಆಮೇಲೆ ಅಷ್ಟು ಮಾತ್ರವಲ್ಲ, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆ ನಾವು ಹೋರಾಡುವವರಾಗಿದ್ದೇವೆ. ಇವು ಯಾವ್ದು ಇದು, ಈ ಸಂಗತಿಗಳು ಯಾವ್ದಿದು ನೋಡಿ, ಇಲ್ಲಿ ನಾವು ಒಂದು ಓದ್ತೇವೆ, ರಾಜತ್ವಗಳ ಮೇಲೆ ನಾವು ಹೋರಾಡಬೇಕು, ಅಧಿಕಾರಿಗಳ ಮೇಲೆ ನಾವು ಹೋರಾಡಬೇಕು, ಅಂಧಕಾರದ ಲೋಕಾಧಿಪತಿಗಳ ಮೇಲೆ ಹೋರಾಡಬೇಕು, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆ ಮೇಲೆಯೂ ನಾವು ಹೋರಾಡಬೇಕು. ಇವರೆಲ್ಲ ಯಾರು? ಇವರೆಲ್ಲ ಯಾರು? ಇವರೆಲ್ಲ ಬಿದ್ದು ಹೋದಂತಹ ದೇವದೂತಗಳೇ. ಇವರಿಗೆ ದೇವರು ಮೊದಲು ಪ್ರಾರಂಭದ ದಿವಸಗಳಲ್ಲಿ ಕೊಟ್ಟಂತ ಸ್ಥಾನಮಾನಗಳು ಇವರಿಗೆ, ಈ ದೂತರುಗಳಿಗೂ. ಇವರು ದೇವದೂತರುಗಳೇ ಆಗಿದ್ರು, ಇವ್ರಿಗೂ ದೇವರು ಸ್ಥಾನಮಾನಗಳನ್ನು ಕೊಟ್ಟಿದ್ದ, ಅಧಿಕಾರಗಳನ್ನು ಕೊಟ್ಟಿದ್ದ. ಆದ್ರೆ ಇವರು ಸೈತಾನನ್ನು ಅವಲಂಬಿಸಿದ್ರು, ಹಿಂಬಾಲಿಸಿದ್ರು. ಬಟ್ ಇಲ್ಲಿ ನಾವು ನೋಡ್ತೇವೆ ಅದರೊಳಗೆ ಇನ್ನೂ ಬಹಳ ಈ ದೂತರುಗಳು ಇದ್ದಾರೆ, ಇನ್ನೂ ಇದ್ದಾರೆ, ಈ ಲೋಕದಲ್ಲಿ ಇದ್ದಾರೆ. ದುರಾತ್ಮಗಳ ಸೇನೆ ಜೊತೆಯಲ್ಲಿ ಅವರು ಸೇರ್ಕೊಂಡಿದ್ದಾರೆ. ಆಮೇಲೆ ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದೆಲ್ಲವನ್ನು ಮಾಡಿ ಜೇಷಾದಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನ ತೆಗೆದುಕೊಳ್ಳಿರಿ. ನೋಡಿ, ಈ ಯುದ್ಧಕ್ಕೆ ದೇವರು ಕರೆದಿದ್ದಾನೆ. ಯುದ್ಧಕ್ಕೆ ದೇವರು ಕರೆದ ಮೇಲೆ ನಾವು ಹೋರಾಡಬೇಕು. ಹೇಗೆ ಹೋರಾಡಬೇಕು? ದೇವರು ಕೊಡುವಂತ ಸರ್ವಾಯುಧಗಳನ್ನ ನಾವು ಧರಿಸಿಕೊಂಡಂತವರಾಗಿಯೇ ನಾವು ಹೋರಾಡಬೇಕು. ದೇವರು ಏನೆಲ್ಲ ಸರ್ವಾಯುಧಗಳನ್ನ ನಮಗೆ ಕೊಟ್ಟಿದ್ದಾನೆ ಅದನ್ನ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರು ನಾವಾಗಿರ್ತೇವೆ.
ದೇವ್ರ ವಾಕ್ಯದಲ್ಲಿ ಅದನ್ನ ನಾವು ನೋಡ್ತೇವೆ. ಏನ್ ಸರ್ವಾಯುಧಗಳನ್ನ ಕೊಟ್ಟಿದ್ದಾನೆ ಅಂತ ನಾವು ನೋಡುವಾಗ ಇಲ್ಲಿ ನಾವು ನೋಡ್ತೇವೆ 14ನೇ ವಚನದ ಮೊದಲೇ ಭಾಗ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ಎಂಬುದಾಗಿ ಓದ್ತೇವೆ. ಇದು ದೇವರು ನಮಗೆ ಕೊಟ್ಟಿರ್ತಕ್ಕಂತ ಒಂದು ಆಯುಧ. ಇದು ಆಯುಧ, ಈ ಆಯುಧವನ್ನ ನಾವು ಧರಿಸ್ಕೊಳ್ಬೇಕು. ಇದೊಂದು ಆತ್ಮೀಕವಾದಂತಹ ಆಯುಧ. ಸೈತಾನ ವಿರುದ್ಧವಾಗಿ, ಅವನ ತಂತ್ರೋಪಾಯಗಳ ವಿರುದ್ಧವಾಗಿ ಹೋರಾಡ್ಲಿಕ್ಕೆ ನಾವು ಈ ಆಯುಧವನ್ನ ನಾವು ಧರಿಸ್ಕೊಳ್ಳಲೇಬೇಕು. ಇದು ಒಂದು ರೀತಿಯಲ್ಲಿ ಕೆಲವರು ಹೇಳ್ತಾರೆ ನಾವು ಇಷ್ಟ ಇದ್ರೆ ಧರಿಸ್ಕೊಳ್ಬಹುದು, ಕಷ್ಟ ಆದ್ರೆ ಬಿಡ್ಬಹುದು. ಇದು ಹೋರಾಡುವಂಥದ್ದು ನಾವಲ್ಲ, ಬೇರೆ ಬೇರೆಯವರು ಇದ್ದಾರೆ ಹೋರಾಡ್ಲಿಕ್ಕೆ. ಎಲ್ಡರ್ಸ್ ಇದ್ದಾರೆ, ಡೀಕನ್ಸ್ಗಳಿದ್ದಾರೆ, ಪಾಸ್ಟರ್ಸ್ಗಳಿದ್ದಾರೆ, ಸ್ವಾರ್ಥ ಸೇವಕರುಗಳಿದ್ದಾರೆ, ಅವರು ಹೋರಾಡ್ತಾರೆ, ನಮ್ ಕೆಲಸ ಅಲ್ಲ ಅಂತ ಅನೇಕರು ಕತೆ ಕಟ್ತಾರೆ. ಇದು ಎಂದಿಗೂ ಇಲ್ಲ, ನೆವರ್ ನೆವರ್ ಆ ಎಂದು ತಿಳ್ಕೊಳ್ಬೇಡಿ. ಇದು ಈಚ್ ಅಂಡ್ ಎವ್ರಿ ಬಿಲೀವರ್ಸ್ ಫೈಟಿಂಗ್. ಇದು ಪ್ರತಿಯೊಬ್ಬ ವಿಶ್ವಾಸಿಯ ಒಂದು ಹೋರಾಟ. ಈ ಹೋರಾಟದಲ್ಲಿ ಏನ್ ಮಾಡ್ಬೇಕಂತೆ, ದೇವರು ಕೊಟ್ಟಂತ ಸರ್ವಾಯುಧಗಳನ್ನ ನಾವು ಧರಿಸ್ಕೊಳ್ಬೇಕು. ಇಸ್ ನಾಟ್ ಆಪ್ಷನಲ್, ಇದು ಆಪ್ಷನಲ್ ಅಲ್ಲ. ಕಟ್ಕೊಂಡು ತಗೊಂಡ್ರೆ ತಗೋಬಹುದು, ಬಿಟ್ರೆ ಬಿಡ್ಬಹುದು, ಇಲ್ಲ. ಇದು ಕಂಪಲ್ಸರಿ, ಇದು ಎಲ್ಲರಿಗೂ ಕಂಪಲ್ಸರಿ. ಇದು ಹೊಸದಾಗಿ ಹುಟ್ಟಿದಂತ ಒಬ್ಬ ಯವನಸ್ಥ ಮಕ್ಕಳಿಂದ ಹಿಡಿದು ಪ್ರಾಯ ಹೋದಂತ ಜನರಿಂದ ಹಿಡಿದು ಮುದುಕರಾಗಿರುವಂತವರಿಗೂ ಎಲ್ಲರೂ ಧರಿಸ್ಕೊಂಡು ಹೋರಾಡುವಂತ ಒಂದು ಹೋರಾಟ ಇದು. ಎಲ್ಲರೂ ಧರಿಸ್ಕೊಳ್ಬೇಕಿದು, ಇದು ಕಡ್ಡಾಯ. ಇದು ಉದಾಹರಣೆಗೆ ಮಿಲಿಟರಿ, ಈ ಮಿಲಿಟರಿನಲ್ಲಿ ನಾವು ನೋಡುವಾಗ ನಾನು ಎಷ್ಟೋ ಸಾರಿ ನಾನು ಕೂಡ ಆ ಮಿಲಿಟರಿನಲ್ಲಿ ಭೇಟಿ ಕೊಟ್ಟಿದ್ದೇನೆ ಮಧ್ಯದಲ್ಲಿ. ಏಕೆಂದ್ರೆ ಕೆಲವರು ನಮ್ಮವರು ಅಲ್ಲಿ ಮಿಲಿಟರಿನಲ್ಲಿ ಇದ್ರು. ಆವಾಗ ಅವ್ರನ್ನ ಹೋಗಿ ನೋಡುವಾಗ ಅವರು ಯಾವ ಡ್ರೆಸ್ ನಲ್ಲಿ ಇದ್ರು ಅಂದ್ರೆ ಆ ಮಿಲಿಟರಿ ಡ್ರೆಸ್ ನಲ್ಲೇ ಇದ್ದಾರೆ. ಆ ಮಿಲಿಟರಿ ಡ್ರೆಸ್ ನಲ್ಲಿ ಅವರು ಮಲ್ಕೊಂಡಿದ್ದಾರೆ, ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾರೆ. ನಾನು ಕೇಳಿದೆ, ಏನ್ರಿ ಇದು, ಏನಪ್ಪ ಇದು, ಮಿಲಿಟರಿ ಡ್ರೆಸ್ ಹಾಕೊಂಡು ಮಲ್ಕೊಂಡಿದ್ದೀರಲ್ಲ ನೀವು ಅಂತ ಕೇಳಿದಾಗ ಅವ್ರು ಹೇಳಿದೇನಪ್ಪ ಅಂದ್ರೆ 24 hours ನಮಗೆ ಕೆಲಸ ಉಂಟು, ನಮ್ಗೆ 8 hours ಕೆಲಸ ಅಲ್ಲ, 24 hours ಕೆಲಸ ನಮ್ಗೆ. ಅಂದ್ರೆ 24 hours ಅವ್ರು ಯಾವಾಗ್ಲೂ ಎಚ್ಚರದಿಂದಿರ್ಬೇಕು. ಸೈತಾನ್ ಯಾವ ಟೈಮಲ್ಲಿ ಬೇಕಾದ್ರೆ ಅಟ್ಯಾಕ್ ಮಾಡ್ತಾನೆ, ಅವನ ಜೊತೆಯಲ್ಲಿ ಹೋರಾಡುವುದಕ್ಕೆ ನಾವು ಸಿದ್ಧರಾಗಿರ್ಬೇಕು. ಈ ರೀತಿಯ ಒಂದು 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 ಕೆಲಸ, ಹೋರಾಟದ ಕೆಲಸವನ್ನ ದೇವರು ನಮ್ಮ ಪಾಲಿಗೆ ಅದನ್ನು ಕೊಟ್ಟಿದ್ದಾನೆ. ಯೋಚನೆ ಮಾಡಿದ್ದೇವ ನಾವು ಎಂದಾದ್ರೂ ಕ್ರಿಸ್ತನ ಮಕ್ಕಳ ಜೀವಿತ ಇದು ಸುಲಭ ಅಲ್ಲವೇ ಅಲ್ಲ, ಬಹಳ ಕಠಿಣವಾದಂತಹ ಜೀವಿತ ಇದು. ಆದ್ರೆ ಒಂದು ರೀತಿಯಲ್ಲಿ ನಾವು ನೋಡುವಾಗ ಎಷ್ಟೋ ಮಂದಿ ಇದಕ್ಕೆ ಬೆನ್ನು ಹಾಕಿ ವಾಪಸ್ ಹೊರಟು ಬಿಟ್ಟಿದ್ದಾರೆ. ಈ ಕ್ರಿಸ್ತನ ನಂಬಿಕೆನೂ ಬೇಡ, ನಮಗೆ ಸಭೆನೂ ಬೇಡ, ನಮಗೆ ಸೇವೆನೂ ಬೇಡ, ಎಂಥದ್ದು ಬೇಡ ಅಂತ ಅದ್ರ ಕಡೆಗೆ ಬೆನ್ನು ಹಾಕಿ ಹೊರಟೇ ಹೋಗ್ಬಿಟ್ಟಿದ್ದಾರೆ. ಆದ್ರೆ ದೇವರ ಕರೆ ಏನಾಯ್ತು, ದೇವರ ಕರೆ, ದೇವರ ಕರೆಗೆ ನಾವು ಒಂದು ರೀತಿಯಲ್ಲಿ ನಾವು ನೋಡಿದ್ರೆ ಬಹಳ ಬಹಳ ಆ ದೇವರನ್ನು ವ್ಯಸನಗೊಳಿಸಿದ್ದೇವೆ ನಾವು. ದೇವರಿಗೆ ದೇವರ ಮುಖಕ್ಕೆ ನಾವು ಮಸಿ ಬಳಿದು ಬಿಟ್ಟಿದ್ದೇವೆ, ಆಘಾತವನ್ನು ನಾವು ಉಂಟು ಮಾಡಿದ್ದೇವೆ. ದೇವರ ನಂಬಿಕೆ ಸ್ಥಿತಿಗೆ ನಾವು ವಿರುದ್ಧವಾಗಿ ನಾವು ನಡ್ಕೊಂಡು ಬಿಟ್ಟಿದ್ದೇವೆ. ಎಷ್ಟು ಸಾರಿ ನಮ್ಮ ಜೀವಿತದಲ್ಲಿ ಇದನ್ನು ಮಾಡಿದ್ದೇವೆ ನಮಗೆ ಗೊತ್ತಿಲ್ಲ. ಆದ್ರೆ ದೇವರ ವಾಕ್ಯ ನಮಗೆ ಈಗ ಈ ಎಫ್ಎಸ್ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇದು ಒಂದು ಹೋರಾಟ. ಈ ಹೋರಾಟದಲ್ಲಿ ದೇವರು ನಮ್ಮೆಲ್ಲರಿಗೆ ಕರೆ ಕೊಟ್ಟಿದ್ದಾನೆ. ಈಚ್ ಅಂಡ್ ಎವ್ರಿ ಪರ್ಸನ್ ಆಫ್ ದಿ ಚರ್ಚ್, ಸಭೆಯ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗೆ ಇದರಲ್ಲಿ ದೇವರು ಕರೆ ಕೊಟ್ಟಿದ್ದಾನೆ. ಎಲ್ಲರೂ ನಾವು ಇದರೊಳಗೆ ಭಾಗವಹಿಸ್ಬೇಕು, ಎಲ್ರೂ ನಾವು ಹೋರಾಟಕ್ಕೆ ಸಿದ್ಧರಾಗ್ಬೇಕು, ಎಲ್ಲಾ ಸಂದರ್ಭಗಳಲ್ಲಿ ನಾವು ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ಒಂದು ರೀತಿಯಲ್ಲಿ ನಾವು ನೋಡೋದಾದ್ರೆ ನಮಗೆ
ವಿರಾಮ ಅನ್ನುವಂಥದ್ದು ಇಲ್ಲವೇ ಇಲ್ಲ. ವಿಶ್ವಾಸಿಗೆ, ನಿಜವಾದ ವಿಶ್ವಾಸಿಗೆ ವಿರಾಮ ಅನ್ನುವಂಥದ್ದು ಇಲ್ಲ. ಯಾಕೆಂದ್ರೆ ಅವನು 24 hours ಅವನು ಹೋರಾಟಕ್ಕೆ ಸಿದ್ಧನಾಗಿರ್ಬೇಕು, ಹೋರಾಟ ಮಾಡಲೇಬೇಕು. ಸೊ ಆದ್ರಿಂದ ಈಗ ಇಲ್ಲಿ ನಮಗೆ ಹೇಳ್ತಾ ಬರ್ತಾನೆ, ಮೊಟ್ಟ ಮೊದಲನೇದಾಗಿ ಹೇಗೆ ಹೋರಾಡಬೇಕು ಅಂತ ಇಲ್ಲಿ ಈತನು ಹೇಳುವಾಗ 14th verse ನಾವು ಹೀಗೆ ನಾವು ನೋಡ್ತೇವೆ. 14th verse ಮೊಟ್ಟ ಮೊದಲೆಯ ಒಂದು ಆಯುಧ ಯಾವ್ದು ನಾವು ತಗೋಬೇಕು ಅಂದ್ರೆ ಸತ್ಯವೆಂಬಂತ ನಡುಕಟ್ಟನ್ನ ನಾವು ಕಟ್ಕೊಳ್ಬೇಕು. ಇದು ದೇವರು ಕೊಡ್ತಕ್ಕಂತ ಮೊದಲನೆಯ ಒಂದು ಆಯುಧ, ಪರಲೋಕದ ಒಂದು ಆಯುಧ. ಇದು ದೇವರು ಕೊಡುವಂತ ಆಯುಧ. ಇದನ್ನ ನಾವೆಲ್ಲರೂ ಕಂಪಲ್ಸರಿಯಾಗಿ ಇದನ್ನ ಉಪಯೋಗಿಸಿಕೊಳ್ಳಲೇಬೇಕು. ಯಾವುದು ಅಂತ ಹೇಳುವಾಗ ಸತ್ಯವೆಂಬಂತ ನಡುಕಟ್ಟು. ಇದು ಬಹಳ ಪ್ರಾಮುಖ್ಯವಾದಂತ ಸಂಗತಿ. ಯಾಕೆ ಸತ್ಯವೆಂಬಂತ ನಡುಕಟ್ಟನ್ನ ನಾವು ಕಟ್ಕೊಳ್ಬೇಕು? ಇನ್ನೊಂದು ಮಾತನಲ್ಲಿ ಹೇಳಿದ್ರೆ ಅದ್ರ ವಿಷಯ ನಾನು ಮುಂದಕ್ಕೆ ನಾನು ಬರ್ತೇನೆ. ಈ ಸತ್ಯ ಅನ್ನುವಂತ ವಿಷಯ ಇಲ್ಲಿ ಬಂತು. ಸತ್ಯವೆಂಬಂತ ನಡುಕಟ್ಟು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಸ್ಟ್ಯಾಂಡ್ ಫಾಸ್ಟ್ ದೇರ್ಫೋರ್ ಹ್ಯಾವಿಂಗ್ ಫಾಸ್ಟನ್ ಆನ್ ದಿ ಬೆಲ್ಟ್ ಆಫ್ ಟ್ರೂತ್. ದಿ ಬೆಲ್ಟ್ ಆಫ್ ಟ್ರೂತ್, ಸತ್ಯವೆಂಬಂತ ನಡುಕಟ್ಟು. ಇದು ಯಾವಾಗ್ಲೂ ನಮ್ಮ ಸೊಂಟಕ್ಕೆ ಅದು ಬಿಗಿದಿರಬೇಕು. ಇದು ಬಹಳ ಗಂಭೀರವಾದಂತ ಒಂದು ವಿಷಯ. ಪ್ರಿಯವಾದವರೇ, ಈ ಸತ್ಯ ಇದನ್ನ ನಾವು ಎಂದಾದ್ರೂ ಯೋಚನೆ ಮಾಡಿದ್ದೇವ? ಈ ಸತ್ಯವೆಂಬಂತ ಒಂದು ಏನಪ್ಪ ಅಂದ್ರೆ ನಡುಕಟ್ಟು. ನಡುಕಟ್ಟು ಅಂದ್ರೆ ಸೊಂಟಕ್ಕೆ ಕಟ್ಟಿಕೊಳ್ಳುವಂತ ಒಂದು ಬೆಲ್ಟ್. ಅದು ಸೊಂಟಕ್ಕೆ ಕಟ್ಟಿಕೊಳ್ಳುವಂತ ಬೆಲ್ಟ್. ಈ ಬೆಲ್ಟ್ ಏನ್ ಮಾಡ್ತದೆ ಅಂತ ಹೇಳುವಾಗ ಇಡೀ ಅವನ ಪೂರ್ಣವಾದಂತ ಅಡ್ರೆಸ್ ಇದೆ ನೋಡಿ ಅವನು. ಅಂದ್ರೆ ಆ ಯೋಧನ ಅಂದ್ರೆ ದೇವರಿಂದ ಕರೆಯಲ್ಪಟ್ಟಂತ ಒಬ್ಬ ಯೋಧನ ಒಂದು ಒಂದು ಏನಪ್ಪ ಅಂದ್ರೆ ಡ್ರೆಸ್. ಅದು ಆ ಡ್ರೆಸ್ ಅದಕ್ಕೆ ಅದನ್ನ ಹೇಗೆ ಕಟ್ಟ ಧರಿಸ್ಬೇಕು ಅಂದ್ರೆ ನಡುಕಟ್ಟನ್ನು ಕಟ್ಟಿಕೊಂಡು ಅದನ್ನು ಕಟ್ಟಬೇಕು. ನಡುಕಟ್ಟು ಅಂತ ಹೇಳುವಾಗ ಈ ಸೊಂಟಕ್ಕೆ ಕಟ್ಟುವಂತ ಒಂದು ನಡುಕಟ್ಟು, ಒಂದು ಬೆಲ್ಟ್. ಅದು ಒಂದು ಬೆಲ್ಟ್, ಅಗಲವಾದಂತ ಒಂದು ಬೆಲ್ಟ್. ಅದನ್ನ ಕಟ್ಟಬೇಕಂತೆ. ಅದು ಏನ್ ಮಾಡ್ತದಪ್ಪ, ಅದು ಏನ್ ಮಾಡ್ತದೆ ಅಂತ ನಾವು ನೋಡುವಾಗ ಇಡೀ ಅವನ ಮೇಲಿಂದ ಕೆಳಗಿರುವಂತ ಆ ಒಂದು ಡ್ರೆಸ್ ಇದೆಯಲ್ಲ, ಒಂದು ಡ್ರೆಸ್, ಟಾಪ್ ಅಂಡ್ ಬಾಟಮ್ ಈ ಎರಡು ಡ್ರೆಸ್. ಈ ಎರಡು ಡ್ರೆಸ್ ಅನ್ನ ಅದೇನ್ ಮಾಡ್ತದೆ, ಬಿಗಿಯಾಗಿ ಅದು ಕಟ್ಟಿ ಅದು ಹೋರಾಟದಲ್ಲಿ ಬಹಳ ಅವನಿಗೆ ಹೆಲ್ಪ್ ಮಾಡ್ತದೆ, ಸಹಾಯ ಮಾಡ್ತದೆ. ಅದಕ್ಕೆ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಸತ್ಯವೆಂಬಂತ ನಡುಕಟ್ಟು. ಬರೀ ನಡುಕಟ್ಟು ಆದ್ರೆ ವಿಶ್ವಾಸಿಗಳಿಗೆ ಸತ್ಯವೆಂಬಂತ ನಡುಕಟ್ಟು. ಈ ಸತ್ಯ, ಈ ಸತ್ಯ ಎಂಬಂತದ ನಾವು ಕೈ ಬಿಟ್ಬಿಟ್ರೆ ಬರೀ ನಡುಕಟ್ಟು ಏನು ಪ್ರಯೋಜನ ಬರಲ್ಲ ಅಂತ ಎಸಿಬೇಕಷ್ಟೇ ನಾವು. ಆದ್ರೆ ಅದಕ್ಕೆ ಬಹಳ ಅತಿ ಪ್ರಾಮುಖ್ಯವಾದದ್ದು ಯಾವುದಂದ್ರೆ ಸತ್ಯವೆಂಬಂತ ನಡುಕಟ್ಟು. ಸತ್ಯ ಯಾಕೆ, ಸತ್ಯ ಯಾಕೆ, ಸತ್ಯ ಬೇಕು ಯಾಕೆ, ಸತ್ಯ ಬೇಕು ಅಂದ್ರೆ ಈ ಸತ್ಯ ಎಲ್ಲಾ ಪ್ರತಿಯೊಬ್ಬೊಬ್ಬ ವಿಶ್ವಾಸಿಗಳಿಗೆ ಬೇಕು. ಸತ್ಯ ಪ್ರತಿಯೊಬ್ಬೊಬ್ಬ ಸಭಾ ನಾಯಕರಿಗೆ ಬೇಕು, ಪ್ರತಿಯೊಬ್ಬೊಬ್ಬ ಸಭಾ ಹಿರಿಯರು ಕಟ್ಟಬೇಕು, ಇದು ಕಂಪಲ್ಸರಿ ಕಟ್ಟಬೇಕು. ಪ್ರತಿಯೊಬ್ಬೊಬ್ಬ ಡೀಕನ್ಸ್ ಕಂಪಲ್ಸರಿ ಕಟ್ಟಬೇಕು, ಪ್ರತಿಯೊಬ್ಬೊಬ್ಬ ಪಾಸ್ಟರ್ ಅನ್ಸ್ಕೊಂಡಂತ ವ್ಯಕ್ತಿಗಳು ಕಂಪಲ್ಸರಿ ಇದನ್ನ ಕಟ್ಟಲೇಬೇಕು. ಯಾಕೆ, ದೇವರು ಅವರನ್ನೆಲ್ಲ ಹೋರಾಟಕ್ಕೆ ಕರೆದಿದ್ದಾನೆ. ಹೋರಾಟಕ್ಕೆ ಕರೆಯುವಾಗ ಈ ಹೋರಾಟದಲ್ಲಿ ಅತಿ ಪ್ರಾಮುಖ್ಯವಾಗಿ ಅವರ ಡ್ರೆಸ್ ಇದೆ ನೋಡಿ, ಆ ಡ್ರೆಸ್ ಅದು ಕಿತ್ತು ಹೋಗದೆ ಅಥವಾ ಅದಕ್ಕೆ ತೊಂದರೆ ಕೊಡದೆ ಆ ಡ್ರೆಸ್ ಸ್ಥಿರವಾಗಿ ದೃಢವಾಗಿ ನಿಂತು ಹೋರಾಡಲಿಕ್ಕೆ ಸಹಾಯ ಮಾಡುವಂತೆ ಆ ನಡುಕಟ್ಟು, ಅದು ಬಹಳ ಅತಿ ಪ್ರಾಮುಖ್ಯವಾದದ್ದು. ಈ ನಡುಕಟ್ಟು ಸತ್ಯವೆಂಬಂತಹ ನಡುಕಟ್ಟು ಬೇಕು. ಒಂದು ಪ್ರಶ್ನೆ ಏನಂತ ಹೇಳುವಾಗ ಯಾಕೆ ಸತ್ಯ ಎಂಬಂತಹ ಹೆಸರು ಇದಕ್ಕೆ ಕೊಡಲ್ಪಟ್ಟಿದೆ? ಯಾಕೆ ಯಾಕೆ ಅಂತ ಹೇಳುವಾಗ ಇಲ್ಲಿ ನಾವು ನೋಡ್ತೇವೆ ಲೋಕದಲ್ಲಿ ನಾವಿರುವಂತ ಈ ಪ್ರಪಂಚ, ಈ ಲೋಕ, ಈ ಲೋಕವೆಲ್ಲವೂ ನಮಗೆ ಒಂದು
ಸಂಗತಿಯನ್ನು ಕೊಡ್ತದೆ, ಅದ್ಯಾವುದು ಅಂತ ಹೇಳುವಾಗ ಸುಳ್ಳನ್ನು ಕೊಡ್ತದೆ. ಇಡೀ ಲೋಕವೆಲ್ಲವೂ ನಮಗೆ ಕೊಡ್ತದೆ. ಏನ್ ಕೊಡ್ತದೆ? ಸುಳ್ಳದನ್ನೇ ಕೊಡ್ತದೆ. ಅದ್ರ ಅರ್ಥವೇನು? ಇಡೀ ಲೋಕವೆಲ್ಲ ಸುಳ್ಳಾದ ಆ ಸೈತಾನ ವಶದಲ್ಲಿ ಅದು ಬಿದ್ದಿತ್ತು. ಅವನು ಸುಳ್ಳುಗಾರ, ಸೈತಾನ ಮೋಸಗಾರ, ಆದಿಯಿಂದಲೂ ಕೊಲೆಗಾರ. ಹೀಗೆ ನಾವು ಅದನ್ನು ಕುರಿತಾಗಿ ನಾವು ಓದ್ತಾ ಬರ್ತೇವೆ. ಸೊ ಆದ್ರಿಂದ ನಾವಿಲ್ಲಿ ನೋಡುವಂತಹ ಒಂದು ಸಂಗತಿ ಏನಂದ್ರೆ, ಸತ್ಯ ಯಾತಿಕೆ, ಯಾಕೆಂದ್ರೆ ಸುಳ್ಳನ್ನು ಎದುರಿಸುವುದಕ್ಕೆ ಆಗಿ ಇಡೀ ಲೋಕವೆಲ್ಲ ಸುಳ್ಳಿನಿಂದ ತುಂಬಿದೆ. ಯಾಕೆಂದ್ರೆ ಸೈತಾನನು ಲೋಕದ ಅಧಿಪತಿ, ಈ ಲೋಕದ ದೇವರು, ಇಡೀ ಲೋಕವನ್ನು ತನ್ನ ವಶದಲ್ಲಿ ಇಟ್ಕೊಂಡಿದ್ದಾನೆ. ಎಲ್ಲಾ ಜನರನ್ನು ತನ್ನ ವಶದಲ್ಲಿ ಅವನು ಇಟ್ಕೊಂಡಿದ್ದಾನೆ. ಈ ಲೋಕವನ್ನು ಅವನು ಆಳ್ತಾ ಇದ್ದಾನೆ ಸೈತಾನ. ಅವನು ಸುಳ್ಳುಗಾರ, ಮೋಸಗಾರ. ಆದ್ರಿಂದ ಇವತ್ತು ನನ್ನ ಪ್ರಿಯ ಸಹೋದರ ಸಹೋದರಿ, ನಮಗೆ ಈ ಸತ್ಯ ಎಂಬಂಥದ್ದು ಬಹಳ ಅತಿ ಪ್ರಾಮುಖ್ಯವಾದದ್ದು. ಈ ಸತ್ಯ ಯಾವುದು? ಸೈತಾನನ್ನು ಎದುರಿಸುವಂತಹ ಸತ್ಯ ಯಾವುದು? ಅದು ಯಾವುದಂದ್ರೆ ಕ್ರಿಸ್ತನೇ, ಕರ್ತನಾದ ಯೇಸು ಕ್ರಿಸ್ತನೇ. ಯಾಕೆಂದ್ರೆ ಆತನೇ ಸತ್ಯ, ಆತನೇ ಸತ್ಯವಾಗಿದ್ದಾನೆ. ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ. ಕರ್ತನು ಹೇಳಿದಂತ ಮಾತು, ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೆ. ಕ್ರಿಸ್ತನ ಹೊರತು ಈ ಲೋಕದಲ್ಲಿ ನಾವು ನೋಡುವಂತ ಎಲ್ಲಾ ಸಂಗತಿಗಳು ಅದು ಸುಳ್ಳು, ಸುಳ್ಳಾದಂಥದ್ದು. ಏನೇ ನೋಡ್ರಿ ನಾವು ಲೋಕದಲ್ಲಿ, ನಿಜವಾದ ಸಂಗತಿಗಳನ್ನು ಯಾವ ನೋಡ್ತಿದ್ದೆ? ಎಲ್ಲ ಸುಳ್ಳೇನೆ ನಾವು ನೋಡ್ತೇವೆ. ಈಗ ಲೋಕದಲ್ಲಿ ನಾವು ನೋಡ್ತಕ್ಕಂಥ ಎಲ್ಲ ವಿಧವಾದಂತ ಒಂದು ಜಾತಿಯನ್ನಾಗಲಿ, ಮತಗಳನ್ನಾಗಲಿ, ಅಥವಾ ಬೇರೆ ಬೇರೆ ಸಂಗತಿಗಳನ್ನ ನಾವು ಏನ್ ನೋಡಿದ್ರು ಕೂಡ ಎಲ್ಲ ಬರೀ ಸುಳ್ಳೆ, ಸುಳ್ಳೆ. ಸುಳ್ಳಿನ ಪ್ರಪಂಚದಲ್ಲಿ ಇವತ್ತು ನಾವು ಜೀವಿಸ್ತಾ ಇದ್ದೇವೆ. ಈ ಸುಳ್ಳಿನ ಪ್ರಪಂಚ ಯಾರ ಕೈನಲ್ಲಿ ಇದೆ ಅಂದ್ರೆ ಸೈತಾನ ಕೈಯಲ್ಲಿ ಇದೆ. ಸೈತಾನನು ಈ ಲೋಕದ ಅಧಿಪತಿಯಾಗಿದ್ದಾನೆ. ಸೊ ಆದ್ರಿಂದ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸತ್ಯಕ್ಕೆ ವಿರುದ್ಧವಾದದ್ದು ಸುಳ್ಳು. ಈ ಸುಳ್ಳನ್ನು ಎದುರಿಸಬೇಕಾದ್ರೆ ಸತ್ಯ ನಮಗೆ ಬಹಳ ಅತಿ ಪ್ರಾಮುಖ್ಯವಾದದ್ದು ಆಗಿದೆ. ಆದ್ರಿಂದ ವಾಕ್ಯ ಹೇಳ್ತದೆ ಏನು ತಿಳುವಾಗ, ವಿರೋಧಿಯಾದಂತಹ ಸೈತಾನನು ಅವನು ತನ್ನ ಗರ್ವ ಅಹಂಕಾರ ದೆಸೆಯಿಂದ ಪರಲೋಕದಿಂದ ಭೂಮಿಗೆ ಬಿದ್ದ. ಅದು ಅನಾಥ ಕಾಲದಲ್ಲಿಯೇ ಅದು ನಡೆದಂತ ವಿಷಯ. ಅಂದಿನಿಂದ ಅವನು ದೇವರ ವಿರೋಧಿ ಮತ್ತು ದೇವರ ಮಕ್ಕಳ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ಅವನ ಕುರಿತು ಪರಿಸಾಯರು ಹೇಳಿದ್ದು, ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು. ನೋಡ್ರಿ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ವಾಕ್ಯದಲ್ಲಿ ನಾವು ನೋಡ್ತೇವೆ. ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಆ ತಂದೆಯ ದುರಿಚ್ಛೆಗಳನ್ನೇ ಪ್ರತಿಯೊಬ್ಬ ಮನುಷ್ಯನು ಇವತ್ತು ಈ ಲೋಕದಲ್ಲಿ ನಡೆಸುವಂತವನಾಗಿದ್ದಾನೆ. ಆಮೇಲೆ ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡ್ತಾನೆ. ಸೈತಾನನ ಬಾಯಿಂದ ಬರ್ತಕ್ಕಂಥ ಸುಳ್ಳು ಅದು ಅವನ ಬಾಯಿಂದ ಬರೋದಿಲ್ಲ, ಅವನ ಹೃದಯದಿಂದ ಬರ್ತದೆ, ಅವನ ಸ್ವಭಾವದಿಂದ ಅದು ಬರ್ತದೆ. ಯಾಕೆಂದ್ರೆ ಅವನು ಸ್ವಭಾವಾನುಸಾರವಾಗಿ ಸುಳ್ಳಾಡ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ಯೋಹಾನ್ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ, ಸುಳ್ಳು ಇದು ಪಾಪದ ಫಲ, ಸುಳ್ಳಿಗೆ ಮೂಲ ಪುರುಷ ಸೈತಾನ. ಸೈತಾನ ಈ ಪ್ರಪಂಚದ ದೇವರು, ಇಡೀ ಲೋಕವೆಲ್ಲ ಸುಳ್ಳಿನಿಂದ ಆವರಿಸಿದೆ. ಆದ್ರಿಂದ ಇವತ್ತು ಸೈತಾನನು ಲೋಕವನ್ನು ಸುಳ್ಳಿನಿಂದಲೇ ಆಳ್ತಾ ಇದ್ದಾನೆ. ಎಂತಹ ಭಯಂಕರವಾದ ಸಂಗತಿ ನೋಡ್ರಿ. ಇವಾಗ ಬಹಳ ಗಂಭೀರವಾದ ಸಂಗತಿ ಏನಂತ ಹೇಳುವಾಗ, ನಾವು ಲೋಕದಲ್ಲಿ ನೋಡುವಂತ ನೀತಿ ಆಚಾರ ಪದ್ಧತಿಗಳು, ಮತ ಧರ್ಮಗಳು, ಕಟ್ಟಳೆಗಳು, ಸಂಪ್ರದಾಯಗಳು, ಬೋಧೆಗಳು ಮತ್ತು ಹಿರಿಯರು ಕಲಿಸಿಕೊಟ್ಟಂಥದ್ದು, ಇವೆಲ್ಲ ಸಂಗತಿಗಳು ಎಲ್ಲ ಬರೀ ಸುಳ್ಳಾದದ್ದು, ಎಲ್ಲ ಸುಳ್ಳಾದದ್ದು.
ಈ ಒಂದು ಸೀಕ್ರೆಟ್ ಇದೆ ನೋಡ್ರಿ, ಈ ಸೀಕ್ರೆಟ್ ಯಾವ ವ್ಯಕ್ತಿ ಅಂತ ತಿಳ್ಕೊಂತ ಅವನೇ ಭಾಗ್ಯವಂತ ಅಂತ ನಾವು ತಿಳ್ಕೊಳ್ಬಹುದಾಗಿದೆ. ಯಾಕೆಂದ್ರೆ ಅವೆಲ್ಲ ಇವತ್ತು ಈ ಮನುಷ್ಯನು ಅನುಸರಿಸುವಂತ ಈ ಸಂಗತಿಗಳೆಲ್ಲ ಸುಳ್ಳಾಗಿದೆ. ಯಾಕೆಂದ್ರೆ ಇವೆಲ್ಲ ಮನುಷ್ಯನಿಗೆ ಅತ್ಯಗತ್ಯವಾಗಿರುವಂತ ರಕ್ಷಣೆಯಾಗಲಿ, ವಿಮೋಚನೆಯನ್ನಾಗಲಿ, ಪಾಪ ಪರಿಹಾರವನ್ನಾಗಲಿ, ನಿತ್ಯ ಜೀವನಾಗಲಿ, ಯಾವುದನ್ನು ಕೊಡ್ಲಿಕ್ಕೆ ಆಗುವುದಿಲ್ಲ. ಯಾವುದು ಲೋಕ ಕೊಡೋದಿಲ್ಲ, ಕೊಡ್ಲಿಕ್ಕೆ ಆಗುವುದೂ ಇಲ್ಲ. ಅದರಿಂದ ಇವತ್ತು ನಾವು ತಿಳ್ಕೊಳ್ಬೇಕಾದ ಸಂಗತಿ ಏನಂದ್ರೆ, ಇವತ್ತು ನಮ್ಮೆಲ್ಲರಿಗೆ ಬಹಳ ಅತಿ ಅವಶ್ಯಕವಾದದ್ದು ಯಾವುದಂದ್ರೆ ಸತ್ಯ. ಈ ಸತ್ಯ ಯಾವುದು ಅಂತ ಹೇಳಿದ್ರೆ ಯೇಸು ಕ್ರಿಸ್ತನೇ ಸತ್ಯ. ಯಾರು ಆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವರು ಸತ್ಯಕ್ಕೆ ಸೇರಿದವರಾಗಿದ್ದಾರೆ. ಅವರು ಸುಳ್ಳಿನಿಂದ ತಪ್ಪಿಸಿಕೊಂಡು ಸತ್ಯಕ್ಕೆ ಅವರು ಸೇರಿದವರಾಗಿದ್ದಾರೆ. ಆಮೇಲೆ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನೇ ಆತನು ಸತ್ಯ, ಮತ್ತು ಆತನು ಆತನೇ ಮಾರ್ಗ, ಆತನೇ ಸತ್ಯ, ಆತನೇ ಜೀವ, ಮತ್ತು ಆತನು ಎಳೆದ ಹೊರತು ಯಾರೂ ರಕ್ಷಣೆ ಹೊಂದುವುದಿಲ್ಲ, ಯಾರೂ ತಂದೆಗೆ ಬಳಿಗೆ ಬರುವುದಿಲ್ಲ. ನಮ್ಮ ಕರ್ತನು ನಮ್ಮನ್ನು ತನ್ನ ಕಡೆಗೆ ಹೇಳ್ಕೊಳ್ಬೇಕಾಗಿದೆ. ಆತನು ನಮ್ಮ ಕಡೆ ನಮ್ಮನ್ನು ಹೇಳ್ಕೊಳ್ಬೇಕಾದ್ರೆ ನಾವು ದೇವ್ರ ಕಡೆ ತಿಳ್ಕೊಳ್ಬೇಕು, ಲೋಕದ ಕಡೆಗೆ ಬೆನ್ನು ಹಾಕ್ಬೇಕು, ದೇವ್ರ ಕಡೆಗೆ ನಾವು ತಿಳ್ಕೊಳ್ಬೇಕು. ಅದರಿಂದ ಇವತ್ತು ಬಹಳ ಗಂಭೀರವಾದಂತಹ ವಿಷಯ ಏನಂದ್ರೆ ಸತ್ಯ. ಇವತ್ತು ಲೋಕದಲ್ಲಿ ಮೂರೇ ಮೂರು ಸತ್ಯ ಉಂಟು. ಯಾವುದಂದ್ರೆ ಯೇಸು ಕ್ರಿಸ್ತನು ಸತ್ಯ, ದೇವರ ವಾಕ್ಯ ಸತ್ಯ, ಮತ್ತು ಮೂರನೇದಾಗಿ ದೇವರ ಆತ್ಮನೂ ಸತ್ಯ. ಮೂರೇ ಸತ್ಯ, ಇದು ಬಿಟ್ಟರೆ ಬೇರೆ ಯಾವ ಸತ್ಯ ಈ ಲೋಕದಲ್ಲಿ ಇಲ್ಲವೇ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನು ತಾನೇ ಸತ್ಯ. ಆತನು ತನ್ನನ್ನು ನಂಬಿದವರಿಗೆ ಬೇರೊಬ್ಬ ಸಹಾಯಕನನ್ನು ಕೊಡ್ತಾನೆ, ಆತನು ಸತ್ಯದ ಆತ್ಮನನ್ನು ಕೊಡ್ತಾನೆ, ಆತನೇ ಪರಿಶುದ್ಧ ಆತ್ಮನು, ಆತನು ಸತ್ಯದ ಆತ್ಮನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಪದೇ ಪದೇ ನಾವು ಓದುವಂತವರು ನಾವಾಗಿದ್ದೇವೆ. ಆತನು ಎಲ್ಲಾ ದೇವ ಜನರನ್ನ, ವಿಶ್ವಾಸಿಗಳನ್ನ ಈ ಸತ್ಯದ ಆತ್ಮನು ಇವತ್ತು ಕಾಯ್ತಾ ಇದ್ದಾನೆ, ಕಾಪಾಡ್ತಾ ಬರ್ತಾ ಇದ್ದಾನೆ. ಎಲ್ಲಾ ವಿಧವಂತ ಮೋಸತನದಿಂದ ಆತನು ಬಿಡಿಸ್ತಾ ಇದ್ದಾನೆ, ಸತ್ಯಕ್ಕೆ ನಡೆಸ್ತಾ ಇದ್ದಾನೆ ಇವತ್ತು ಆ ಸತ್ಯದ ಆತ್ಮನು. ಸತ್ಯ ವಾಕ್ಯವನ್ನು ನಮಗೆ ಆತನು ಕೊಟ್ಟಿದ್ದಾನೆ, ಮತ್ತು ಆತನು ಅಗಾಧವಾದಂತಹ ಆಲೋಚನೆಗಳನ್ನ ಆ ಸತ್ಯದ ಆತ್ಮನಿಂದ ಅಂದ್ರೆ ಪರಿಶುದ್ಧಾತ್ಮನಿಂದ ತಂದು ನಮಗೆ ದಿನೇ ದಿನೇ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಬೋಧಿಸ್ತಲೇ ಇದ್ದಾನೆ, ಬೋಧಿಸ್ತಲೇ ಇದ್ದಾನೆ. ಆದ್ರೆ ನಮ್ಗೆ ಕೇಳುವಂತ ಕಿವಿಗಳು ಇಲ್ಲ, ನಮ್ಮ ಕಿವಿಗಳು ಮಂದುವಾಗ್ಬಿಟ್ಟಿದೆ. ಇವಾಗ ದೇವರ ವಾಕ್ಯವನ್ನು ಕೇಳಿ 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 ಕಿವಿಗಳು ಮಂದುವಾಗಿ ಹೋಗ್ಬಿಟ್ರೆ ಇನ್ನೂ ದೇವರ ವಾಕ್ಯ ಒಳಗುವುದು ಭಾರಿ ಕಷ್ಟ. ಆದ್ರಿಂದ ಇವತ್ತು ದೇವರ ವಾಕ್ಯವನ್ನು ಕೇಳಬೇಕಾದ್ರೆ ದೇವರ ಕೃಪೆ ಮೇಲೆ ನಾವು ಹತ್ಕೊಳ್ಬೇಕು. ದೇವರ ಕೃಪೆ, ದೇವರೇ ಇವತ್ತು ನಿನ್ನ ಕೃಪೆಯಿಂದ ನಿನ್ನ ವಾಕ್ಯವನ್ನು ನನಗೆ ಕೊಡು ಸ್ವಾಮಿ, ಆ ಕೃಪೆಯುಳ್ಳ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತ ಜ್ಞಾನ ಬುದ್ಧಿ ಶಕ್ತಿಯನ್ನು ಕೊಡು. ದೇವರಾತ್ಮನಿಗೆ ವಿಧೇಯನಾಗಿ ನಡ್ಕೊಳ್ಳುವಂತ ಕೃಪೆ ನಮಗೆ ಕೊಡು ಎಂಬುದಾಗಿ ನಾವು ಬೇಡ್ಕೊಳ್ಬೇಕಾಗಿದೆ. ಇಂತಹ ಸತ್ಯದ ಆತ್ಮನನ್ನು ಕೊಟ್ಟಿದ್ದಾನೆ, ಆ ಸತ್ಯದ ಆತ್ಮನು ನಮಗೆ ಸತ್ಯದ ವಾಕ್ಯಗಳನ್ನು ನಮಗೆ ಕೊಡ್ತಾ ಇದ್ದಾನೆ. ನಿನ್ನ ವಾಕ್ಯವೇ ಸತ್ಯವು ಎಂಬುದಾಗಿ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನಾವು ಓದ್ತೇವೆ, ಮತ್ತು ಆ ವಾಕ್ಯವು ದೇವರ ಎಲ್ಲಾ ಸತ್ಯಗಳಿಂದ ತುಂಬಿರುವಂಥದ್ದು, ನಮ್ಮನ್ನು ಎಲ್ಲ ಸುಳ್ಳಿನಿಂದ ತಪ್ಪಿಸುವಂಥದ್ದು ಈ ಸತ್ಯ. ಆಮೇಲೆ ಅದು ನಮಗೆ ಜೀವವನ್ನು ಕೊಡುವಂತಹ ಸತ್ಯ, ಜೀವ ಪಾಪದ ಜೀವಿತದಿಂದ ನಮ್ಮನ್ನು ಬಿಡಿಸಿ ಶುದ್ಧವಾದ ಜೀವಿತಕ್ಕೆ ಅದು ನಡೆಸುವಂಥದ್ದು. ಆ ವಾಕ್ಯ ಇವತ್ತು ನಮಗೆ ಪ್ರತಿ ನಿಮಿಷಗಳಲ್ಲಿ ಇದೆ. ಒಂದು ದಿವಸಕ್ಕೆ ಮೂರು ಸಾರಿ ನಾವು ಊಟ ಮಾಡ್ತೇವೆ, ಕೆಲವು ಸಾರಿ ಕೆಲವರು ನಾಲ್ಕು ಸತಿ ಊಟ ಮಾಡ್ತಾರೆ. ಆದ್ರೆ ಈ ವಾಕ್ಯ ಮೂರು ಸತಿ ತಿಂದರೂ ಸಾಲದು, ನಾಲ್ಕು ಸತಿ ಊಟ ಮಾಡಿದ್ರು ಸಾಲದು. ಯಾಕೆಂದ್ರೆ ದೇವರ ವಾಕ್ಯವೇ ನಿಜವಾದಂತಹ ಆಹಾರ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂತ ಪ್ರತಿಯೊಂದು ಮಾತಿನಿಂದಲೂ ಬದುಕ್ತಾನೆ ಎಂಬುದಾಗಿ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಹೇಳಿದಂತಹ ಮಾತು. ಇವತ್ತು ನಾವು ಒಂದು ವೇಳೆ ದೇವರ ದೃಷ್ಟಿಯಲ್ಲಿ, ದೇವರ ಎಣಿಕೆಯಲ್ಲಿ ಒಂದು ವೇಳೆ ನಾವು
ಪುಷ್ಟಿಯಾಗಿ ದೇವರ ವಾಕ್ಯದಿಂದ ಪುಷ್ಟಿಕರವಾಗಿ ನಾವು ಜೀವಿಸ್ತಾ ಇದ್ದೇವೋ ಅಥವಾ ರೋಗಿಗಳಾಗಿ ನಾವು ಬದುಕುತ್ತಾ ಇದ್ದೇವೋ, ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ನಾವು ದೇವರ ವಾಕ್ಯವನ್ನು ಪ್ರೀತಿಸ್ತಾ ಇದ್ದೇವೋ, ದೇವರ ಸಭೆಯನ್ನು ನಾವು ಪ್ರೀತಿ ಮಾಡ್ತಾ ಇದ್ದೇವಾ, ದೇವ ಜನರನ್ನು ನಾವು ಪ್ರೀತಿ ಮಾಡ್ತಾ ಇದ್ದೇವಾ, ದೇವರ ವಾಕ್ಯದಲ್ಲಿ ನಾವು ನೆಲೆಗೊಂಡವರಾಗಿದ್ದೇವಾ? ನಿಜವಾಗಿಯೂ ನೀವು ದೇವರ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುವುದು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಬರ್ತೇವೆ. ಸತ್ಯ ನಮಗೆ ಬಹಳ ಬಹಳ ಅತಿ ಅವಶ್ಯ. ಸತ್ಯದ ಆತ್ಮ, ಸತ್ಯದ ವಾಕ್ಯ, ಸತ್ಯವೆಂಬಂತಹ ನಡುಕಟ್ಟು. ಪ್ರಿಯವಾದವರೇ, ಇದು ದೇವರು ಕೊಡುವಂತಹ ನಡುಕಟ್ಟು. ನಾವೆಂದಿಗೂ ಇದನ್ನ ಬಿಚ್ಚಿ ನಾವು ರೆಸ್ಟ್ ಮಾಡೋದಿಲ್ಲ. ನಾನು ಆಗ್ಲೇ ಹೇಳಿದೆ, ಒಬ್ಬ ಮಿಲಿಟರಿ ಮ್ಯಾನ್ ಎಷ್ಟು 24 hours ಅವನು ಸಿದ್ಧವಾಗಿರ್ತಾನೆ ಹೋರಾಟಕ್ಕೆ. ನಾವು ಕೂಡ ಹಾಗೆಯೇ ಸಿದ್ಧರಾಗಿ ಸೈತಾನ ವಿರುದ್ಧವಾಗಿ ಹೋರಾಡುವಂತವರು ನಾವು ಆಗಿರಬೇಕು. ನಿಜವಾಗಿಯೂ ಇದೊಂದು ದೊಡ್ಡ ಜೀವಿತದಲ್ಲಿ ನಡೆಯುವಂತಹ ಒಂದು ಹೋರಾಟ, 24 hours ನಡೆಯುತ್ತಲೇ ಇರುವಂತಹ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವಿದ್ದೇವ? ದಾವಿದನು ಅವನು ತನ್ನ ಹೋರಾಟದಲ್ಲಿ ಅವನು ಜಯಶಾಲಿಯಾದ, ದೇವರಿಗೆ ಮಹಿಮೆಯನ್ನುಂಟು ಮಾಡ್ದ, ಇಡೀ ಇಸ್ರಾಯೇಲ್ ಜನಕ್ಕೆ ಆತನ ಮಹಿಮೆಯನ್ನು ಉಂಟು ಮಾಡ್ದ, ಜಯವನ್ನು ತಂದು ಬಿಟ್ಟ. ಇವತ್ತು ನಾವು ಅದೇ ಹೋರಾಟಕ್ಕೆ ಕರೆಯಲ್ಪಟ್ಟಿದ್ದೇವೆ. ಏನ್ ಮಾಡ್ತಾ ಇದ್ದೇವೆ? ಯೋಚನೆ ಮಾಡೋಣ, ದೀರ್ಘವಾಗಿ ಯೋಚನೆ ಮಾಡೋಣ. ಸತ್ಯವೆಂಬಂತ ನಡುಕಟ್ಟು ನಾವು ಕಟ್ಕೊಂಡಿದ್ದೇವ? ದೇವರು ನಮ್ಮನ್ನು ಹೇರಳವಾಗಿ ಬಲಪಡಿಸಲಿ, ಆಶೀರ್ವದಿಸಲಿ. ಮುಂದೆ ನಮ್ಮನ್ನ ಈ ಹೋರಾಟದಲ್ಲಿ, ಈ ಒಂದು ಆತ್ಮೀಕವಾದಂತ ಹೋರಾಟದಲ್ಲಿ ದೇವರು ನಮಗೆ ವಿಶೇಷವಾದ ಬಲ, ಪ್ರಾಣ, ಕೃಪೆ ಎಲ್ಲವನ್ನು ಅನುಗ್ರಹಿಸಿ ನಮ್ಮನ್ನು ಉಪಯೋಗಿಸ್ತಾ ಬರಲಿ. ದೇವರ ವಾಕ್ಯ ಭಾಗವನ್ನು ನಮ್ಮೆಲ್ಲರಿಗೆ ಆಶೀರ್ವದಿಸಿಕೊಡಲಿ.